ಅದೇ ಸರ್ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಅವ್ರಿಗೆ. ಇಲ್ಲ, ನಿಮ್ಮನ್ನ ಒಂದು ಹುಡುಗಿ ನಿಮಗೆ ಪ್ರಪೋಸ್ ಮಾಡಿದ್ರು, ನೀವು ಇಷ್ಟ ಇಲ್ಲ ಅಂತ ಹೇಳಿದ್ರಿ, ಮುಂದೆ ಹೇಳಿ. ಅದೇ ಸರ್ ಇಲ್ಲ ಅಂತ ಹೇಳಿದೆ. ಆಮೇಲೆ ಏನಾಯ್ತು ಸರ್, ಇಲ್ಲ ಮತ್ತೆ ಒಂದು 2 ಡೇಸ್ ಬಿಟ್ಟು ಸರ್ ಮತ್ತೆ ಇಲ್ಲ ನಾನು ತುಂಬಾ ಇಷ್ಟಪಡ್ತಿದ್ದೀನಿ ಹಾಗೆ ಹೇಗೆ ನಾನು ನಿನ್ ಬಿಟ್ರೆ ಯಾರು ಮೇಲೆ ತರ್ಗ ಇಷ್ಟಪಟ್ಟಿಲ್ಲ ಅರ್ಥ ಮಾಡ್ಕೊ ಹಾಗೆ ಹೇಗೆ ಕನ್ವಿನ್ಸ್ ಮಾಡಿಲ್ಲ ಸರ್. ಓಕೆ, ಅದಾದ್ಮೇಲೆ ಸರ್ ನಾನು ಇಲ್ಲ ನನ್ ಬೇಡ ಸರಿ ಅಲ್ಲ ನಮ್ಮ ನಮ್ಮ ಮನೆಯಲ್ಲೆಲ್ಲ ಈ ಥರ ಇಷ್ಟ ಆಗಲ್ಲ ಇವಾಗ ಸರ್ ನಾನು ಡಿಗ್ರಿ ಫೈನಲ್ ಇರುವಾಗ ಅವಳು ಡಿಗ್ರಿ ಫಸ್ಟ್ ಇಯರ್ ಇದೆ ಸರ್ ಅವಳು. ಓಕೆ, ನಾನು ಅವಾಗ ಹೇಳಿದೆ ಸರ್ ಇಲ್ಲ ಆಗಲ್ಲ ಅಂತೇಳಿ ಅವಳು ಸುಮ್ಮನೆ ಆದ್ಲು ಸರ್ ಒಂದು 10 ಡೇಸ್ ಸುಮ್ಮನೆ ಆದ್ಲು ರಿಟರ್ನ್ ಬಿಟ್ಟು ಮತ್ತೆ ಅದೇ ನನ್ನ ನಂಬರ್ ತಗೊಂಡು ಸರ್ ಫೋನ್ ಮೆಸೇಜ್ ಮಾಡಿದ್ಲು ಸರ್. ಓಕೆ, ನಾನು ಸರ್ ನಾವು ಅವಾಗಲೇ ಮಾತಾಡ್ತಾ ಇದ್ದೆ ಸರ್ ಹಾಂ ಹೇಳು ಫ್ರೆಂಡ್ ಆಗಿ ಮಾತಾಡ್ತೀಯ ಹಾಂ ಮಾತಾಡು ಹಂಗೆ ಹಿಂಗೆ ಮಾತಾಡಿದೆ ಸರ್. ಇಷ್ಟೆಲ್ಲ ಆದಮೇಲೆ ರಿಟರ್ನ್ ಅವಳೆ ಮತ್ತೆ ಸರ್ ಪ್ರಪೋಸ್ ಮಾಡಿದ್ರು ಸರ್ ಫೋನಲ್ಲೇ. ನಾನು ಅದಕ್ಕೆ ರಿಪ್ಲೈ ಮಾಡಿಲ್ಲ ಸರ್ ನಿಜ ಹೇಳುತ್ತೆ ನಮ್ಮ ಅಮ್ಮನ ಮೇಲೆ ನನಗೂ ರಿಪ್ಲೈ ಮಾಡಿಲ್ಲ ಸರ್ ನಾನು. ಓಕೆ, ಅದೇ ಹೇಳ್ತಾಗ್ತಿದೆ ಸರ್ ನಾನು ಮೋಸ ಮಾಡಿದ್ದಿಲ್ಲ ಸರ್ ಅವತ್ತೆ ಸುಮ್ಮನೆ ಇದ್ದೆ. ಮತ್ತೆ 2 ಡೇಸ್ ಬಿಟ್ಟು ಮತ್ತೆ ಪ್ರಪೋಸ್ ಮಾಡಿದ್ದೆ ಸರ್. ಮತ್ತೆ ಅವಾಗ ನಾನು ಏ ಅದೆಲ್ಲ ಬಿಡು ಬೇರೆ ಹಾಂ ಮಾತಾಡಿ ಚೆನ್ನಾಗಿ ಓದಮ್ಮ ನಿಮ್ಮಂತ ಸರ್ ಅವ್ರ ಮನೆಯಲ್ಲಿ ತುಂಬ ಬಡವರು ಸರ್ ಅದಕ್ಕೆ ನಾನು ಓದಮ್ಮ ಚೆನ್ನಾಗಿ ಓದಲಿ ನನ್ನ ಅರ್ಥ ಮಾಡ್ಕೊಂಡು ಸರಿ ಇಲ್ಲ ಬೇಡ ಸುಮ್ಮನೆ ಆಗ್ಬಾರಲ್ಲ ನಮ್ಮ ಮನೆಯಲ್ಲೆಲ್ಲ ಹಂಗೆ ಹಿಂಗೆ ತಿಳಿಸಿ ಹೇಳಿದೆ ಸರ್. ಅವಳು ಇಲ್ಲ ಇಲ್ಲ ನಾನು ನಾನು ಚೆನ್ನಾಗಿ ನಾನು ಓದ್ತೀನಿ ಓದೋದಿನ ಪ್ರಾಬ್ಲಮ್ ಆಗಲ್ಲ ಹಂಗೆ ಹಿಂಗೆ ಅಂದ್ರು ಸರ್. ಓಕೆ, ನಾನು ಅದಕ್ಕೆ ಒಪ್ಕೊಂಡೆ ಸರ್ ಒಪ್ಕೊಂಡು ಆಮೇಲೆ ರಿಟರ್ನ್ ಆಯ್ತು ಸರಿ ಬಿಡು ಅಂತೇಳಿ ಸರ್ ನನಗೊಂದು ಮೆಂಟಾಲಿಟಿ ಬಂತು ಸರ್ ಆಗಿನ ಮೊಮೆಂಟ್ಗೆ. ನಾನು ಅವಳನ್ನ ಹೆಂಗೆ ಒಪ್ಕೊಂಡೆ ಅಂದ್ರೆ ಸರ್ ಏನೋ ಪ್ರಸಂಗ ಇತ್ತು ಅಂದ್ರೆ ಅವಳು ನಾನು ಇಲ್ಲದ ಏನು ಇಲ್ವೇ ಇಲ್ಲ ಅನ್ನೋ ಸ್ಟೇಜ್ ಆ ಥರ ನೆಮ್ಸಿಬಿಟ್ಟೆ ಸರ್ ನಾನು ಅದನ್ನು ನೆಂಬಿಟ್ಟೆ ಸರ್ ನಿಮಗೆ ಒಪ್ಕೊಂಡೆ ಸರ್ ಒಪ್ಕೊಂಡು ಚೆನ್ನಾಗೇ ಇದ್ದೆ ಸರ್ ಒಂದು 6 ಮಂತ್ 8 ಮಂತ್ ಆಯ್ತು ಸರ್. ನೀವು ಫೈನಲ್ ಇಯರ್ ಓದ್ಬೇಕಾದ್ರೆ ಅವ್ರು ಏನ್ ಓದ್ತಾ ಇದ್ರು? ಸರ್ ಅವ್ರು ಫಸ್ಟ್ ಇಯರ್ ಡಿಗ್ರಿ ಸರ್. ಓಕೆ ಸರ್ ನನ್ನ ಫೈನಲ್ ಎಂಡ್ ಆಗ್ತಾ ಬಂದಿತ್ತು ಸರ್ ಇನ್ನೊಂದು 3 ಮಂತ್ ಸರ್. ಅವ್ರು ಫಸ್ಟ್ ಇಯರ್ ಇದ್ದು ಸರ್ ಅದೇ ಹೇಳಿದೆ ಸರ್ ಹಿಂಗೆ ಹಿಂಗೆ ಅಂತೇಳಿ. ಆಮೇಲೆ ಇಲ್ಲ ಕನ್ವಿನ್ಸ್ ಮಾಡಿಕೊಂಡು ಆಮೇಲೆ ಒಪ್ಕೊಂಡೆ ಸರ್ ಒಪ್ಕೊಂಡು ಆದಮೇಲೆ ಚೆನ್ನಾಗಿ ಇದ್ದು ಸರ್ 8 ಮಂತ್ 8 ಮಂತ್ ಚೆನ್ನಾಗಿ ಇತ್ತು ಸರ್. ಯಾರೇನು ಸಿಗಿತ್ತಂದ್ರೆ ಸರ್ ಸರ್ ಹೆಂಗೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿತ್ತು ಅಂದರೆ ನಾನು ಡೈಲಿ 24 ತಾಸು ಅಷ್ಟಿಗೆ ಅವಳ ಜೋಡಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಸರ್ ಅಷ್ಟು ಹಚ್ಕೊಂಡ್ಬಿಟ್ಟೆ ನನ್ನ ಸರ್ ಅವಳಲ್ಲಿ ಎಲ್ಲರನ್ನೂ ಕೊಂಡ್ಬಿಟ್ಟೆ ಸರ್ ನಾನು ನಮ್ಮ ಅಣ್ಣ ತಮ್ಮ ತಂಗಿ ಎಲ್ಲರೂ ಅದೇನೇ ಅಂತಾರಲ್ಲ ಸರ್ ಒಬ್ರಿಗೆ ಎಷ್ಟು ಆದ್ಯತೆ ಕೊಡ್ತಾರಲ್ಲ ಹಂಗೆ ಕೊಟ್ಟುಬಿಟ್ಟೆ ಸರ್ ನಾನು ಅಷ್ಟು ಅವಳ ಮೇಲೆ. ಅದಾಯ್ತು ಸರ್ ಅದಾದಮೇಲೆ 8 ಮಂತ್ ಆಯಿತು ಚೆನ್ನಾಗೇ ಇತ್ತು ಸರ್. ಅವಳು ನನ್ಗೆ ಅದೇನಾಯ್ತು ಗೊತ್ತಿಲ್ಲ ಸರ್ ಸಡನ್ಲಿ ಒಂದಿನ ಕಾಲ್ ಮಾಡಿದೆ ಪಿಕ್ ಮಾಡಿಲ್ಲ ಸರ್ 2 ಟೈಮ್ ಮಾಡಿದೆ ಪಿಕ್ ಮಾಡಿಲ್ಲ ನಾನು ಸುಮ್ಮನೆ ಅದೇ ಬಿಡು ಏನೋ ಇರ್ಬೋದು ಅಂತೇಳಿ. ಆಮೇಲೆ ರಿಟರ್ನ್ ಸರ್ ಮತ್ತೆ ಹೀಗೆ ಫೋನ್ ಮಾಡತ್ತೆ ರೆಸ್ಪಾನ್ಸೇ ಮಾಡಿಲ್ಲ ಸರ್ ರೆಸ್ಪಾನ್ಸೇ ಮಾಡಿಲ್ಲ ಸಡನ್ಲಿ ಒಂದಿನ ಬ್ಲಾಕ್ ಮಾಡಿದ್ದೆ ಸರ್. ಅಲ್ಲ ಸರ್ ಹೇಗೆ ಆಗ್ಬೇಕು ಸರ್ ಇದು ಹೇಳಿ ನಾನು ಏನು ಸರ್ ಯಾರಿಗೆ ಮೋಸ ಮಾಡಿದೆ ಅನಿಸ್ಬಿಡುತ್ತೆ ನಾನು. ಅಲ್ಲ ಸರ್ ನಾನು ಚೆನ್ನಾಗಿ ನಾನೇನು ಅವಳು ಹಿಂದೆ ಹೋಗಿರಲಿಲ್ಲ ಅದು ಏನಾಯ್ತು ಸರ್ 20 ದಿನ 10 ಡೇಸ್ ಸರ್ ಒಂದು 20 ದಿನ ಅಲ್ಲ ಅಂದ್ಬಿಟ್ಟೆ ಸರ್ ನಾನು ಹೇಳಿ ಕೇಳಿ ಏನು ಸರ್ ಫೋನ್ ರೆಸ್ಪಾನ್ಸ್ ಇಲ್ಲ ಏನೂ ಇಲ್ಲ ಸರ್ ಅವ್ರ ಮನೆ ಹತ್ರ ಎಲ್ಲ ಹೋದೆ ಸರ್ ಏನೂ ಇಲ್ಲ ಸರ್ ಗೊತ್ತಾಗ್ತಿಲ್ಲ ಸುಮ್ಮನೆ ಅದೇ. ಆಮೇಲೆ ಆಮೇಲೆ ಅದೇನಾಯ್ತು ಸರ್ ಮತ್ತೆ ಒಂದು 20 ದಿನ ಬಿಟ್ಟು ಮೆಸೇಜ್ ಮಾಡಿದೆ ಸರ್. ನಾನು ಕೇಳಿದೆ ಸರ್ ಯಾಕೆ ಹಿಂಗೆ ಮಾಡ್ತಿದ್ದೀವಿ ನಾನು ಏನು ಮಾಡಿದೆ ನಿನಗೆ ನನ್ನ ಹೇಳು ನನ್ನ ಎಲ್ಲರೂ ಥರ ನಾನು ಟ್ರೀಟ್ ಮಾಡಬೇಡ ನಾನು ಎಲ್ಲರೂ ಥರ ಹುಡುಗ ಅದು ನಿನಗೆ ಇಷ್ಟ ಇದೆ ಇದೆ ಇವಾಗ ಹೇಳ್ಬಿಡು ನನ್ನ ನನ್ನ ನಿನ್ ಬೇ ನನ್ನ ಬೇಡ ನನಗೆ ಇಷ್ಟ ಇಲ್ಲ ಇವಾಗ ಹೇಳು ನಾನು ಬಿಡ್ತೇನೆ ನಾನು ನಿನ್ನ ಅಮ್ಮನ ಮೇಲೆ ಅಣೆ ಮಾಡತ್ತ ನಾನು ಬಿಟ್ಬಿಡ್ತೇನೆ ಅಮ್ಮ ನಾನು ನೀನು ಚೆನ್ನಾಗಿರ್ತೀಯ ನೀನು ಚೆನ್ನಾಗಿದ್ದೆ ಸಾಗಿರು ನನ್ನ ಪ್ಯಾಕ್ ನಾನು ಇರಾಕ್ ಬಿಟ್ಬಿಡಮ್ಮ ನಾನು ಸಾಕಾಗೈತಿ ನಿನ್ನ ಜೋರಿ ನಿನ್ನ ಥರ ಇರಾಕ ಸರ್ ಬರ್ತಾ ಬರ್ತಾ ಹಿಂಗೆ ಮಾಡಾಗುತ್ತೆ ಅಂದ್ರೆ ಸರ್ 2 ಡೇಸ್ ಒಂದು ಮೆಸೇಜ್ ಮಾಡೋದು ಹಾಯ್ ಅನ್ನೋದು ಸುಮ್ಮನೆ ಅವಾಯ್ಡ್ ಮಾಡೋದು ಸರ್ ಆನ್ಲೈನ್ 12 ಗಂಟೆ ಬಿಡಿ ಇದ್ರು ಒಂದು ರಿಪ್ಲೈ ಮಾಡಿದ್ರೆ ಸರ್ ಆ ಥರ ಎಲ್ಲ ಅವಾಯ್ಡ್ ಮಾಡಿದ್ರೆ ಸರ್ ಬೇಕು ಅಂತ ನಾನು ಆನ್ಲೈನ್ ಇದ್ದು ಸರ್ ರಿಪ್ಲೈ ಮಾಡ್ತಿರಲಿಲ್ಲ ಸ್ಕ್ರೀನ್ ಕೊಡೋಳು ಸರ್ ಸುಮ್ಮನೆ ಇರೋಳು ಸರ್ ಫಸ್ಟಿಗೆ ಸರ್ ಒನ್ ಟೈಮ್ ನಾನು ಫೋನ್ ಮಾಡಿಲ್ಲ ಅಂತೇಳಿ 10 ಸರಿ ಫೋನ್ ಮಾಡೋಳು ಇವಾಗ ಈ ಥರ ಮಾಡ್ತಾರೆ ಸರ್ ಹೆಂಗಾಗುತ್ತೆ ಸರ್ ಆನ್ಲೈನ್ ಆನ್ಲೈನ್ ಇದ್ದು ರಿಪ್ಲೈ ಮಾಡಲ್ಲ ಸರ್ ಆ ರೇಂಜ್ ಮಾಡ್ತಾ ಬಂದು ನಾನು ಹೋಗ್ಬಿಡು ಇವತ್ತು ಸರಿ ಹೋಗ್ತಾಳೆ ಅಂತ ಸರ್ 3 ಮಂತ್ ಸರ್ ಅನ್ಭವಿಸ್ಕೊಂಡು ಬಂದೆ ಸರ್ ಅಮ್ಮ ಅವಳ ಆಮೇಲೆ ಸರ್ ನನ್ನ ನಂಬರು ಸುಮ್ ಸುಮ್ಮನೆ ಕಾಲ್ ಮಾಡಿದ್ರೆ ಬಿಸಿ ಬರೋದು ಸರ್ ಯಾರು ಮಾತಾಡ್ತಿದ್ದೀವಿ ಅಂದ್ರೆ ಇಲ್ಲ ಅಮ್ಮ ಮಾತಾಡ್ತಾರೆ ಹಾಗೆ ಹಿಂಗೆ ಸರ್ ಹಿಂಗೆ ಸರ್ ಒಟ್ ನನ್ನ ಅವಾಯ್ಡ್ ಮಾಡ್ಕೊತಾನೆ ಬಂದ್ಬಿಟ್ಟು ನಾನು ಆದ್ರೂ ಸರ್ ನಾನು ಅದೇನಾಗಿತ್ತು ಸರ್ ನಾವು ಹಚ್ಕೊಂಡ್ಬಿಟ್ಟಿದ್ದೇನೆ ಸರ್ ನಾನು ಸಿಕ್ಕಾಗ್ಬಿಟ್ಟೆ ಇವಾಗ ಮರಕ್ಕೆ ಆಗ್ತಿಲ್ಲ ಅವಳು ಅಷ್ಟೆಲ್ಲ ಮಾಡಿದ್ರು ಅಷ್ಟು ಹಚ್ಕೊಂಡು ಉದ್ದೇಶಕ್ಕೆ ಸರ್ ಅವಳು ಇಷ್ಟಪಟ್ಟು ಉದ್ದೇಶಕ್ಕೆ ಬಿಡು ಏನೋ ಪ್ರಾಬ್ಲಮ್ ಇರ್ಬೋದು ನನ್ಗೆ ಯಾವ ಥರ ತಿಳ್ಕೊಂಬಿಟ್ಟೆ ಸರ್ ಅವಳ ಬೆಳಗ್ಗೆ ಅಂದರೆ ಸರ್ ನನ್ನ ತನ ಬಿಟ್ಟು ಅವಳು ತನ ಯೋಚನೆ ಮಾಡೋದ್ಬಿಟ್ಟೆ ಬಿಡು ಅವ್ಳಿಗೆ ಏನೋ ಪ್ರಾಬ್ಲಮ್ ಇರ್ಬೋದು ಯಾರೇ ಬ್ಲಾಕ್ ಮಾಡ್ತಿರ್ಬೋದು ನನ್ನ ಜೋಡಿ ಮಾತಾಡೋದಕ್ಕೆ ಇಲ್ಲ ಅವ್ರ ಮನೆಯಾಗ ಗೊತ್ತಾಗಿರ್ಬೋದು
ಸರ್ ಹಿಂಗೆ ತಿಳ್ಕೊಂಡೆ ನನಗೆ ಇನ್ನೇ ಅನ್ಕೊ ಅವಳೆಲ್ಲ ಅವಳದೇ ಕೆಟ್ಟ ಯೋಚನೆ ಬಂದಾಗಲ್ಲ ಸರ್ ಇದ್ನೇ ಅದನ್ನ ಒಳ್ಳೆ ಥರ ತಿಳ್ಕೊಂಡು ಸುಮ್ಮನೆ ಬಂದೆ ಸರ್ ಇಷ್ಟು ಸಾವಿರ ತಿಳ್ಕೊಂಡು ಬಂದೆ ಸರ್ ಬಂದೆ ಬಂದೆ ಒಂದು 6 ಮಂತ್ ಆಯ್ತು ಸರ್ ಮತ್ತಾದ್ಮೇಲೆ ಮತ್ತೆ ಕಾಲ್ ಮಾಡಿದೆ ಸರ್ ನಾನು ಕಾಲ್ ಮಾಡ್ತೇನೆ ನಾರ್ಮಲ್ ಆಗಿ ನಾನು ಫಸ್ಟ್ ಹೆಂಗಿದ್ದೆ ಆಗಿದ್ದೆ ಸರ್ ಸರ್ ಅದನ್ನೂ ಹೇಳಿದೆ ಸರ್ ಅವಳಿಗೆ ನನ್ನ ಲೈಫಲ್ಲಿ ನಮ್ಮ ಅಮ್ಮನ ಮೇಲೆ ನಾನೇ ಮಾಡಿರ್ತೇನೆ ನನ್ನ ನಿಂತ್ಬಿಟ್ಟು ಯಾರ ಜೊತೆ ಮಾತಾಡಿಲ್ಲ ಯಾರನ್ನೂ ಮಾಡೋ ಮಾಡಿಲ್ಲ ಪಾಮ ಅದನ್ನು ಅರ್ಥ ಮಾಡಿ ನಾನು ಬೇಕಾ ಕರೆಕ್ಟ್ ಆಗಿದ್ದು ನಿನ್ನ ಜೋಡಿ ನನಗೆ ಹಾಯ್ ಬಾಯ್ ಅನ್ಕೊಂಡು ಇರೋಕ್ಕಾಗಲ್ಲ ಅಂತ ಹುಡುಗ ಬೇಕಾದ್ರೆ ಸಿಗ್ತಾರೆ ಅವ್ರ ಜೋಡಿ ಇವರು ಏನು ಹಂಗಲ್ಲ ಹಂಗಲ್ಲ ಅಂತ ಕ್ಲಿಯರಿಟಿ ಆಗಿ ಹೇಳ್ಬಿಡು ನಾನು ಬೇಕೋ ಬೇಡ ಏನು ಬೇಕು ಸರಿ ಬೇಕೋ ಬೇಡ ಅಂದ್ರೆ ಬೇಕು ಅನ್ನೋದು ಸರ್ ಮತ್ತೆ ಸುಮ್ಮನಾಗಿಬಿಡೋದು ಸರ್ ಒಂದು ವಾರ ಮತ್ತೆ ಸುಮ್ಮನಾಗಿಬಿಡೋದು ನಾನು ಮೆಸೇಜ್ ಮಾಡಿದ್ರು ಹಾಯ್ ಅಂದರೆ ಹಾಯ್ ಅನ್ನೋದು ಸರ್ ಏನ್ ಮಾಡ್ತಿದ್ದೆ ಕುಂತಿದ್ದೇನೆ ಸರ್ ಆ ಕಡೆ ನೀವು ರೆಸ್ಪಾನ್ಸೇ ಬರಲ್ಲ ಹಂಗೆ ಮಾಡ್ತಾ ಬಂದ್ರು ಸರ್ ಹಂಗೆ ಮಾಡ್ತಾ ಬಂದಕ್ಕೆ ಜಸ್ಟ್ ಸರ್ ಸರ್ ಜಸ್ಟ್ ಮನೆ ಮೊನ್ನೆ ಸರ್ ಫೋನ್ ಮಾಡಿದೆ ಸರ್ ಅವ್ರ ಮನೇಲಿ ಯಾರೂ ಇರಲ್ಲ ಸರ್ ಕಾಲ್ ಮಾಡಿದೆ ಸರ್ ಕಾಲ್ ಮಾಡಿದ್ರೆ ಸರ್ ಫೋನ್ ಬಿಸಿ ಬಂತು ಆಮೇಲೆ ಫೋನ್ ಸರ್ ಚಾರ್ಜ್ ಹಾಕಿದ್ದೇನೆ ಅಂತ ಹೇಳಿದ್ರು ಸರ್ ಬಿಸಿ ಬಂತು ಒಂದು ಅರ್ಧ ಗಂಟೆ ಬಿಸಿ ಬಂತು ಸರ್ ಅವ್ರ ಮನೇಲಿ ಯಾರೂ ಇಲ್ಲ ಸರ್ ಒಂದು ಫೋನ್ ಮಾಡಿ ಮಾತಾಡೋಕ್ಕಾಗಿಲ್ಲ ಅಂತ ಹೇಳಿ ಕಾಲ್ ಮಾಡಿದೆ ಆಮೇಲೆ ಸುಮ್ಮನೆ ಆದೆ ಸರ್ ನಾನು ಆಮೇಲೆ ಸುಮ್ಮನೆ ರೀಸನ್ ಇಲ್ಲೇ ಫೋನ್ ಚಾರ್ಜ್ ಹಾಕಿದ್ದೀನಿ ನಾನು ಆಮೇಲೆ ಮೆಸೇಜ್ ಮಾಡಿದ್ಲು ಸರ್ ಹೆಂಗೆ ಮೆಸೇಜ್ ಮಾಡಿದ್ಲು ಅಂದ್ರೆ ಸರ್ ಇಲ್ಲಪ್ಪ ನಾನು ಚಾರ್ಜ್ ಹಾಕಿದ್ದೆ ಫೋನ್ ಹಾಗೆ ಹೇಗೆ ಅಂತ ಸರ್ ಹೇಗಾಗುತ್ತೆ ಸರ್ ನಾನು ಕಂಡುಕೊಂಡು ಹೆಂಗೆ ಸೇರಿಸಿ ಹೋಗಿ ಸರ್ ಹಾಂ ಅವ್ಳು ಮಾಡ್ತಿರೋದೆಲ್ಲ ಗೊತ್ತಿದ್ರು ಸರ್ ಇಷ್ಟು ಜನ ಸೇರಿಸ್ಕೊಂಡ್ಬಂದಿದ್ದೆ ಸರ್ ಅವ್ಳು ಬೇಕು ಅನ್ನೋ ಉದ್ದೇಶಕ್ಕೆ ಸೇರಿಸ್ಕೊಂಡ್ಬಂದಿದ್ದೀನಿ ಸರ್ ಆಮೇಲೆ ಹಿಂಗೆ ಅಂದ್ರು ಸರ್ ಇಲ್ಲ ನಾನು ಚಾರ್ಜ್ ಹಾಕಿದ್ದೀನಿ ಸರ್ ಅಂತ ಅಲ್ಲ ಸರ್ ನಾನು ಅವ್ರ ಮನೇಲಿ ಯಾರಿಲ್ಲ ಅಂತ ಗೊತ್ತಿದೆ ಸರ್ ನಾನು ಬೇಕು ಅಂದ್ರೆ ಸರ್ ಒಂದು ಫೋನ್ ಮಾಡೋಕ್ಕೆ ಮಾತಾಡೋಕೆ ಆಗ್ತಿರಲ್ಲ ಸರ್ ಅವಳಿಗೆ ಹೆಂಗಿಲ್ಲ ಅವಳು ಮಾಡಿದಾಳೆ ಅಂದ್ರೆ ಸರ್ ಅವಳು ಸದ್ಯದ ಪರಿಸ್ಥಿತಿ ಏನಿದೆಯಪ್ಪ ಸದ್ಯದ ಪರಿಸ್ಥಿತಿ ಏನಿಲ್ಲ ಸರ್ ನಾನು ಸರ್ ನನಗೊಂದು ಕ್ಲಿಯರಿಟಿ ಬೇಕು ಸರ್ ಸರ್ ನಾನು ನಿಮ್ಗೆ ಕೇಳ್ತಿದ್ದೀನಿ ಸರ್ ಅವ್ಳು ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತ ನಾನು ಸರ್ ಅದನ್ನೇ ಕೇಳ್ತಿದ್ದೀನಿ ನೀನು ಯಾಕೆ ಹಿಂಗೆ ಮಾಡ್ತಿದ್ದೀಯ ನಾನು ಇವಾಗ ಹೇಳ್ತಿದ್ದೀನಿ ಸರ್ ನನ್ನಿಂದ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲಮ್ಮ ನೀನು ಇಷ್ಟೆಲ್ಲ ಮಾಡಿದ್ದೀಯ ಇಷ್ಟೆಲ್ಲ ಚಾಟ್ ಮಾಡಿದ್ದೆ ಇಷ್ಟೆಲ್ಲ ಕೂಡ ಮಾತಾಡಿದ್ಯಾ ನನ್ನಿಂದ ನಿನ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಬಂದ್ರೆ ನಿನ್ನ ಲೈಫ್ ಬಗ್ಗೆ ನಿನ್ನ ಜೋಡಿ ನಿನ್ನ ನಾನು ನೀನು ನಾನು ಬಿಟ್ಟೋಗಿ ಅಂತ ಹೇಳಿ ನಾನು ನಿನ್ನ ಬೇರೆ ಹುಡುಗ ಥರ ಅವ್ರಂತ ಹಿಂದಿರ್ಕೊಂಡು ಇವ್ರಂತ ಹೇಳ್ಕೊಂಡು ತೆಗೋಡಿಲ್ಲ ನಾನು ಇಲ್ಲಿವರೆಗೆ ನಿನ್ನ ನಾನು ಬಿಟ್ಟೋಗಿ ಒಂದು ಡೇ ಒಂದು ತಿಂಗಳ ಬಿಟ್ಟೋಗಿಲ್ಲ ಅವ್ನು ಬಿಟ್ಟೋದ್ರೆ ನಾನು ಯಾವೊಬ್ಬರು ಜೋಡಿ ಆದ್ರೂ ಮಾತಾಡಿದ್ದೀನ ಇವಳು ಹಿಂಗೆ ಅವ್ರು ಹಂಗೆ ನಾನು ಹಿಂಗೆ ಮೋಸ ಮಾಡ್ತೀನಿ ಹಂಗೆ ಮಾಡಿದಾಳೆ ಅಂತ ಸರ್ ಇಲ್ಲಿ ಹೋಗಿ ಸರ್ ನಾ ಹೋಗಿ ಅದನ್ನ ಹೇಳಿದೆ ಯಾರ ಜೋಡಿ ಮಾತಾಡಿದಮ್ಮ ನಾನು ಬಿಡ್ತೀಯ ಬಿಟ್ಬಿಡು ನನಗೆ ಗೊತ್ತಿಲ್ಲ ನನಗೆ ನಿನ್ನ ನೀ ಯಾರ ಜೊತೆ ನಾನು ಹಿಂಗೆ ಏನು ಸರ್ ಅನ್ನು ನೀ ಯಾರ ಜೊತೆ ಮಾತಾಡ್ತೀವಿ ಏನು ಮಾಡ್ತೀವಿ ಗೊತ್ತಿಲ್ಲ ನೀನು ಅವ್ರ ಜೊತೆನ ಚೆನ್ನಾಗಿದ್ಬಿಡು ನನ್ನ ಬಿಟ್ಬಿಡು ನನ್ನ ಪಾಂಡ ನನಗೆ ಸರ್ ಏನು ನಾನು ನಾನು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಸರ್ ಮೆಸೇಜ್ ಮಾಡ್ತಾಳೆ ಹಾಯ್ ಅನ್ನೋದು ಮತ್ತು ಸರ್ ನಾನು ಏನಾರು ಅವ್ಳು ಬಿಟ್ಟು ಹೋಗ್ತಾ ಅದನ್ನು ಗೊತ್ತಾದ್ರೆ ಮತ್ತೆ ಹಾಯ್ ಏನು ಮಾಡ್ತಿದ್ಯಾ ಸರ್ ಒಂಥರ ಯೂಸ್ ಮಾಡ್ಕೊಂತಾರ ಯೂಸ್ ಮಾಡ್ಕೊತಿದ್ದಾಳೆ ಸರ್ ಅದಕ್ಕೆ ನಾನು ಒಂದೇ ಕೇಳ್ತೀನಿ ಸರ್ ಈಗ ನಿಮ್ಮ ಅಷ್ಟು ಕಥೆಯನ್ನ ಕೇಳಿದ್ಮೇಲೆ ನಾನೀಗ ಏನ್ ಹೇಳ್ತೀನಿ ಅದನ್ನ ಬೇಜಾರಾಗ್ಬಿಡಿ ಸರ್ ನನ್ಗೆ ಒಂದು ಗೊತ್ತಾಗ್ತಿಲ್ಲ ಸರ್ ಅವ್ಳು ಯಾಕೆ ಹಿಂಗೆ ಮಾಡ್ತಿದ್ದಾಳೆ ನನಗೆ ನಾನು ಬಿಡು ಅಂದ್ರೆ ಬಿಡ್ತಿಲ್ಲ ಸರ್ ನನ್ನ ಜೊತೆ ಚೆನ್ನಾಗಿರ್ತಿಲ್ಲ ಸರ್ ವಾ ಒಂದು ತಿಂಗಳು 15 ದಿನಕ್ಕೆ ಒಂದ್ಸರಿ ನನ್ನ ಫೋನ್ ರೆಸ್ಪಾನ್ಸ್ ಫೋನ್ ರಿಪ್ಲೈ ಮಾಡೋದು ಒಂದು ಕಾಲ್ ಮಾಡ್ತಾರೆ ಸರ್ ಮಾತಾಡ್ತಾಳೆ ಮತ್ತೆ ಬಿಟ್ಬಿಡುತ್ತೆ ಸರ್ ಏನಾರು ಸರ್ ಏನಾರು ಬೇಕಿತ್ತು ಆಗಿತ್ತು ಅಂದ್ರೆ ಹಾಗೆ ಈಗ ಫೋನ್ ಮಾಡಿ ಮಾತಾಡ್ತಾಳೆ ಅದು ಬೇಕಿತ್ತು ಹಿಂಗೆ ನನಗೆ ಸರ್ ಇಷ್ಟು ದಜ್ಜರಿದ್ದೀರಾ ನೀವು ಅಂದ್ರೆ ಸರ್ ಗೊತ್ತಿಲ್ಲ ಸರ್ ನಂಗೆ ಯಾರು ಕೇಳಿಸ್ಕೊಳ್ಳಿ ಕೇವಲ ಒಂದು ಮೆಸೇಜ್ ಒಂದು ಫೋನ್ ನಿಮ್ಮನ್ನ ಹಾಳು ಮಾಡ್ತಾ ಇದೆ ವಾರಕ್ಕೊಮ್ಮೆ ಅವರು ಮೆಸೇಜ್ ಮಾಡ್ತಾರೆ ಅವ್ರ ಎಂತವ್ರು ಅಂತ ಗೊತ್ತು ಕೊಂಚ ಈಗಿರೋ ಪರಿಸ್ಥಿತಿಯನ್ನ ನೀವು ಒಪ್ಕೊಳ್ಳೇಬೇಕು ಈ ಮುಂಚೆ ಯಾವತ್ತೋ ಒಂದ್ ದಿವಸ ಆಕೆ ನಿಮ್ಮನ್ನ ಜಗತ್ತಿನಲ್ಲಿ ಎಲ್ರಿಗಿಂತ ಉಚ್ಚ ಸ್ಥಾನದಲ್ಲಿ ಇಟ್ಟಿದ್ಲು ಆದ್ರೆ ಇವತ್ತು ಆಕೆಗೆ ನೀವು ಬೇಡವಾಗಿದ್ದೀರಾ ಇದು ಸತ್ಯ ನಿನಗೆ ಕೊಂಚ ಕಷ್ಟ ಅನ್ಸಿದ್ರು ಇದೇ ಸತ್ಯ ಈಗ ಆ ಹುಡುಗಿ ಯಾವುದು ಬೇರೆ ಸಂಬಂಧದಲ್ಲಿ ಇರ್ಬೋದಾ ಅಥವಾ ಬೇರೆ ಯಾವುದು ಯೋಚನೆಯಲ್ಲಿ ಇರ್ಬೋದಾ ಅದ್ ನಿಮಗೆ ಬೇಕಿಲ್ಲ ಕಾಣ್ತಾ ಇರೋದು ಆಕೆ ನಿನ್ನ ಒಂದ್ ರೀತಿ ಕೈಗೊಂಬೆ ಮಾಡ್ಕೊಂಡಿದ್ದಾಳೆ ಅಥವಾ ಆಕೆಗೆ ಹೇಗ್ ಬೇಕೋ ಹಾಗೆ ನಿಮ್ ಜೊತೆ ನಡ್ಕೊಳ್ತಾ ಇದ್ದಾಳೆ ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಯಾರೋ ಒಬ್ರು ಬಿಟ್ಟು ದೂರ ಹೋಗ್ಬೇಕಾಗಿಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ದೀರಾ ನನ್ನ ಆಕೆ ಬಿಡ್ತಾ ಇಲ್ಲ ನನ್ನ ಪಾಡಿಗೆ ನನ್ನ ಬಿಡ್ತಾ ಇಲ್ಲ ಯಾಕೋ ಯಾರು ಬಿಡ್ಬೇಕು ನಿಮ್ಮನ್ನ ಆಕೆ ಏನು ಇವತ್ತಿಗೆ ಆಕೆ ನನ್ನ ಜೊತೆ ನಡ್ಕೊಳ್ತಾ ಇರೋ ರೀತಿ ಏನು ಯಾರೋ ನೋಡಿ ನೀವೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಆ ಹುಡುಗಿನ ಅಂದ್ರೆ ಈಗ ಒಂದು ಮೆಸೇಜ್ ಬರ್ಲಿಲ್ಲ ಅಥವಾ ನೀವ್ ಅನ್ಕೊಂಡಂಗೆ ಒಂದು ಫೋನ್ ಕಾಲ್ ಬರ್ಲಿಲ್ಲ ಅಂದಾಗ ಏ ಬಿಡು ಅಲ್ಲಿ ಏನೋ ತೊಂದರೆ ಇರಬಹುದು ಅವ್ರ ಮನೆಯವರು ಇರಬಹುದು ಅಥವಾ ಬೇರೆ ಏನೋ ಪರಿಸ್ಥಿತಿ ಕಷ್ಟ ಇರಬಹುದು ಅಂತ ಅರ್ಥ ಮಾಡ್ಕೊಳ್ತಾ ಇದ್ರು ಬಟ್ ಯಾರು ಇಲ್ಲ ಮನೆಯಲ್ಲಿ ಯಾರು ಇಲ್ಲ ಮಾತಾಡುವಂತಹ ಕೂಡ ಕೇಳಿಸ್ಕೊಳ್ಳಿ ದಯವಿಟ್ಟು ಓಕೆ ಸರ್
ಮಾತಾಡುವ ಒಂದು ಪರಿಸ್ಥಿತಿ ಇದ್ರೂ ಕೂಡ ಅವ್ರು ಮಾತಾಡ್ತಿಲ್ಲ ಅಂದಾಗ ಏನ್ ಅರ್ಥ ಗೊತ್ತಾ ನಿಮಗೆ? ನಿಮ್ಗೆ ಎಲ್ಲವೂ ಗೊತ್ತು, ವಿಚಿತ್ರ ಏನು ಗೊತ್ತಾ, ನಿಮ್ಗೆ ಎಲ್ಲವೂ ಗೊತ್ತು. ಆದ್ರೆ ಒಂದರ್ಥ ಮಾಡ್ಕೊಳ್ಳಿ, ಒಂದು ಮಾತಿದೆ, ಸೆನ್ಸಿಟಿವ್ ಪೀಪಲ್ ಸಫರ್ ಮೋರ್ ಬಟ್ ದೇ ಲವ್ ಮೋರ್ ಅಂಡ್ ಡ್ರೀಮ್ ಮೋರ್. ಈ ಸೂಕ್ಷ್ಮ ಮನಸ್ಸುಗಳು ತುಂಬಾ ಯಾತನೆ ಪಡ್ತಾವಂತೆ. ಯಾಕೆ ಗೊತ್ತಾ? ಅವ್ರು ತುಂಬಾ ಪ್ರೀತಿ ಮಾಡ್ಬಿಟ್ಟಿರ್ತಾರೆ, ಅವರಲ್ಲಿ ಕ್ಲೇಶ ಇರುವುದಿಲ್ಲ, ಅವರಲ್ಲಿ ಮೋಸ ಇರುವುದಿಲ್ಲ, ಕನಸುಗಳನ್ನ ಕಂಡಿರ್ತಾರೆ. ಯಾರು ಈ ಸೂಕ್ಷ್ಮವಾಗಿ ಪ್ರೀತಿ ಮಾಡಿ ಸೂಕ್ಷ್ಮ ಮನಸ್ಸುಗಳು ಅವ್ರಿಗೆ ಕೊಂಚ ಅವ್ರ ನಿರೀಕ್ಷೆಯಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಅವರು ಜೀವನನೇ ಸಾಕು ಅನ್ನೋ ಹಂತಕ್ಕೆ ಹೋಗ್ತಾರೆ. ಅದಕ್ಕೆ ಗೊತ್ತಾ, ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದವ್ರು ಬೇಕಾದಾಗ ಹೋಗೋದು, ಬೇಕಾದಾಗ ಮೆಸೇಜ್ ಮಾಡೋದು, ಬೇಡವಾದಾಗ ದೂರ ಇಡೋದು, ಇದೆಲ್ಲ ಪ್ರೀತಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ನೀವು ಶುರುವಿನಲ್ಲೇ ಹೇಳಿದ್ರಿ, ನಮ್ಮ ತಂದೆ ತಾಯಿಯನ್ನೂ ಕೂಡ ನೀನು ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ ನಿನ್ನ ಬದುಕು ಇರ್ಬೇಕಾಗಿರೋ ರೀತಿ ಬೇರೆ. ಓಕೆ, ಪ್ರೀತಿಯಲ್ಲಿ ಬಿದ್ದಿದ್ದು ಅಥವಾ ನೀನು ಸ್ವಲ್ಪ ಸಮಯ ತಗೊಂಡು ನೀನು ಆ ಪ್ರೀತಿಯನ್ನು ಒಪ್ಕೊಂಡಿದ್ದ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಈಗ ಹೇಳಿದ್ದೇನೆ ಕೇಳಿಸ್ಕೊಳ್ಳಿ, ನೀವು ಇದಾದ ಮೇಲೂ ಕೂಡ ಆ ಹುಡುಗಿಯೊಡನೆ ಮಾತಾಡಬೇಕು ಅಂತ ಅಂದ್ಕೊಳ್ಳೋದಿದೆಯಲ್ಲ, ನಿಜಕ್ಕೂ ಹೇಳ್ತೀನಿ, ನೀವು ಒಂದು ಬಹಳ ಕೆಟ್ಟ ನರಕವನ್ನ ನೋಡ್ತೀರ ಬದುಕಲ್ಲಿ. ಈಗ ನೋಡ್ತಾ ಇರೋದು ನರಕ ಅಲ್ಲ, ನಂಬಿ, ಇದೊಂದು ಅನುಭವ ಅಷ್ಟೇ. ಬಟ್ ಇದನ್ನ ಮೀರಿಯೂ ಕೂಡ ಆಕೆಯನ್ನು ಒತ್ತಾಯವಾಗಿ ನಿಮ್ ಜೊತೆ ಮಾತಾಡುವಂತಹ ಪ್ರಯತ್ನ ಮಾಡಿಸಿದ್ರಿ ಅಥವಾ ಅವ್ರ ಪ್ರೀತಿ ಮತ್ತೆ ಬೇಕು ಅಂತ ಅಪೇಕ್ಷೆ ಪಡುವುದಾಗ್ಲಿ, ಬಹಳ ದೊಡ್ಡ ನರಕ. ಅರ್ಥ ಮಾಡ್ಕೊಳ್ಳಿ, ಇವತ್ತು ಒಂದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮತ್ತೆ ಒಪ್ಕೊಳ್ಬೇಕಾಗಿರೋ ಸತ್ಯ ಏನಂದ್ರೆ, ಇವತ್ತು ನೀವು ಆಕೆಗೆ ಮೊದಲಿನದಷ್ಟು ಪ್ರೀತಿ ನಿಮ್ಮಿಂದ ಅವ್ರಿಗೆ ಬೇಕಿಲ್ಲ. ಇದೇ ಸತ್ಯ ತಾನೇ? ಸತ್ಯ ಓಕೆ ಸರ್. ಸರ್ ಅಂದ್ರೆ ಸರ್ ನನಗೆ ಅವಳು ಆ ತರ ಫಸ್ಟ್ ಇರೋದ್ ನೋಡ್ಕೊಂಡೆ ಸರ್, ಇವಾಗ ಹಿಂಗಿರೋದು ಅದನ್ನ ತೊಗೊಳಕ್ ಆಗ್ತಿಲ್ಲ ಸರ್, ಅರಳುಸ್ಕೊಳಕ್ ಆಗ್ತಿಲ್ಲ. ಇವಳು ಹಿಂಗಿದ್ದವಳು ಏನ್ ನಮಗೆ ಆಯ್ತು ಸರ್, ಅವಳು ನನ್ಗೆ ಮೊನ್ನೆ ಒಂದು ಸೀನ್ ಆದ ಸರ್, ನನ್ನ ಕಣ್ಣಾರ ನೋಡ್ಬಿಟ್ಟೆ ಸರ್, ಒಬ್ರ ಜೊತೆ ಹೋಗೋದ್ ನೋಡ್ಬಿಟ್ಟೆ ಸರ್, ನಮ್ಗೆ ಸಿಕ್ಕಾಗ್ಬಿಟ್ಟು ಎರಟ್ ಆಗ್ಬಿಡುತ್ತೆ ಸರ್. ಸರ್ ಯಾವ ರೇಂಜ್ ಆಗಿದೆ ಅಂತ ಸರ್ ನನ್ ಇಲ್ಲ ಸರ್, ನನ್ ನಮ್ಮ ಅಮ್ಮ ಅಪ್ಪ ಬೆಲೆ ಕೊಡ್ಲಷ್ಟು ಬೆಲೆ ಕೊಟ್ಟಿದ್ದೆ ಸರ್ ಅವ್ರನ್ನ. ನೀವು ಬೆಲೆ ಕೊಟ್ಟಿದ್ದು ತಪ್ಪಲ್ಲ, ಆದ್ರೆ ನೀವು ಯಾರಿಗೆ ಕೊಟ್ರಿ ಅದು ತಪ್ಪು. ಇವತ್ ನೀವು ಏನೇ ಯೋಚನೆ ಮಾಡಿದ್ರು ಅದೊಂದು ಪಾಠ. ಒಂದು ಬ್ರೇಕಪ್ ಇನ್ ಲವ್ ವೇಕಪ್ ಇನ್ ಲೈಫ್ ಅಂತ ಒಂದು ಮಾತಿದೆ, ಪ್ರೀತಿಯಲ್ಲಿ ಸೋಲುವುದು ಬದುಕಲ್ಲಿ ಗೆದ್ದಂತೆ. ಯಾಕಂದ್ರೆ ಅದೊಂದು ಪಾಠವಾಗಿ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಪ್ರತಿ ಸಾರಿ ಪ್ರೀತಿಯಲ್ಲಷ್ಟೇ ಅಲ್ಲ, ಪ್ರತಿ ಸಾರಿ ಸೋತಾಗಲು ಎರಡು ಆಪ್ಷನ್ ಇರುತ್ತೆ. ಒಂದು, ನೀವು ಅದನ್ನ ಗೆದ್ದು ಮುಂದೆ ಹೋಗಬೇಕು, ಇಲ್ಲ ಸಾಕು ಈ ನಂಬಿಕೆ ದ್ರೋಹದಿಂದ ನನಗೆ ಬದುಕೋಕೆ ಆಗ್ತಾ ಇಲ್ಲ, ಆ ಹುಡುಗಿಗಿಂತ ನಿಮ್ ತಂದೆ ತಾಯಿಗೆ ಯಾವುದೇ ಬೆಲೆ ಇಲ್ಲ, ನಿಮ್ ತಂದೆ ತಾಯಿಗಿಂತ ಅವರೇ ದೊಡ್ಡವರಾದ್ರು ಅನ್ನೋದಾದ್ರೆ ನೀನೇನಾದ್ರೂ ಮಾಡ್ಕೊಳಪ್ಪ, ತೊಂದರೆ ಇಲ್ಲ. ನಿನ್ನ ಕಣ್ಣೀರು, ನಿನ್ನ ಅರ್ಹತೆ, ಯೋಗ್ಯತೆ, ನಿನ್ನ ಬೆಲೆ ಅದು ಯಾವುದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೇನ್ ಬೇಕು, ಅವರ ಏಕಾಂತವನ್ನ ಅಥವಾ ಅವರ ಅವಶ್ಯಕತೆಯನ್ನ ನೀಗಿಸುವಂತಹ ನಿಮ್ಮಂತ. ನಿಜ ಸರ್, ನಿಜ ಸರ್, ನಿಜ ಸರ್. ಅಲ್ಲ ಸರ್, ನನ್ಗೆ ಸ್ವಲ್ಪ ಹರ್ಟ್ ಆಗ್ತಿದೆ ಯೋಚನೆ ಮಾಡಬಾರ ಸರ್, ಅವಳು ಒಂದ್ ಚೂರು ಯೋಚನೆ ಇಲ್ಲ ಸರ್. ಸರ್ ನಾನು ಎಷ್ಟು ಯಾವ ನಮ್ಮ ಕೆಟ್ಟ ವಿಷಯ ಬರ್ತೇನೆ ಸರ್, ತೆಲಿಗೆ ಹೋಗ್ಬಿಟ್ಟನ್ನೇ ಅರ್ಥ ಮಾಡ್ಕೊಳ್ಳೋದವರು ನಿಮ್ಮ ಮೌನವನ್ನಾಗ್ಲಿ ನಿಮ್ಮ ನೋವನ್ನಾಗ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸರ್. ನಿಮ್ಮ ಮಾತು ಅವ್ರಿಗೆ ಬೇಕಿಲ್ಲ, ನಿಮ್ಮ ಪ್ರೀತಿ ಅವ್ರಿಗೆ ಬೇಕಿಲ್ಲ, ನಿಮ್ಮ ಮೆಸೇಜು ಅವ್ರಿಗೆ ಬೇಕಿಲ್ಲ. ನೀವು ಫೋನ್ ಮಾಡಿದ್ರೆ ಭಾರ ಆಗಿದೆ. ಬಿ ವಿತ್ ಸಮ್ ಒನ್ ಹೂ ಇಸ್ ಪ್ರೌಡ್ ಟು ಹ್ಯಾವ್ ಯು ಅಂತ ಒಂದು ಮಾತಿದೆ, ಅಂದ್ರೆ ನಿಮ್ಮ ಮೇಲೆ ಪ್ರೀತಿ ಇರೋರ್ ಬಗ್ಗೆ, ನಿಮ್ಮ ಮೇಲೆ ಕಾಳಜಿ ಇರೋರ್ ಹತ್ರ ನೀವು ಹೋಗಿ ಈ ರೀತಿ ಅಳಬೇಕೆ ಹೊರತು. ನಮ್ಮೆಲ್ಲರೂ ವಿಪರ್ಯಾಸ ಏನ್ ಗೊತ್ತಾ? ಓಕೆ, ನೀವೊಂದು ಮಾತು ಕೇಳ್ಬೋದು ಸರ್, ಆಕೆ ಇಂಥವ್ರು ಅಂತ ನನಗೆ ಅವತ್ತೇ ಗೊತ್ತಿದ್ರೆ ನಾನು ಹೋಗ್ತಾನೆ ಇರ್ಲಿಲ್ಲ ಅಂತ ನೀವು ಕೇಳ್ಬೋದು. ಹೌದು ಸರ್, ನಿಜ ಸರ್. ನನ್ನ ಅದೇ ಸರ್ ಅವತ್ತೇ ಕೇಳಿದೆ ಸರ್, ನಾನು ಇವನು ಅದನ್ನೇ ಕೇಳ್ತಿದ್ದೇನೆ ಸರ್, ನನ್ನ ಪಡೆ ನಾನು ಬಿಟ್ಬಿಡಮ್ಮ, ನೀವು ವಾರದಕ್ಕೂ ಮಿಸ್ ಮಾಡ್ತೀನಿ, ನಾನು ಬಿಟ್ಬಿಡಮ್ಮ, ನಾನು ಬಿಟ್ಟು ಅದೇ ಸರ್, ನಾನು ಬಿಟ್ಟರೆ ಮತ್ತೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ಕೋಬೇಡ, ನನ್ನ ಜೋಡಿ ಮಾತಾಡಲ್ಲ ಇಲ್ಲಿ, ನೀವು ಯಾರ ಬಂದ್ರು ಕೇಳಮ್ಮ, ನಾನು ಹೇಳುತ್ತೆ, ನಾನು ಪ್ರಪೋಸ್ ಮಾಡಿದ್ದೆ, ನಂದು ತಪ್ಪಿರೋದು ಏನು ತಪ್ಪಿಲ್ಲ ಅಂತ ಸರ್ ಹಿಂಗೆ ಹೇಳಿದ್ದೀನಿ ಸರ್. ಅವಳು ಅವಳ ಒಂದು ನಿಮ್ಮಲ್ಲಿರೋ ಈ ಕ್ಷಣದ ದಡ್ಡತನ ಏನು ಗೊತ್ತಾ, ಆಕೆ ಎಂಥವ್ರು ಅಂತ ಗೊತ್ತಾದ ಮೇಲೂ ಕೂಡ ನೀವು ಬಹುಶಃ ಅವರು ನನ್ನನ್ನ ಬಿಡ್ತಾ ಇಲ್ಲ ಅಂತ ಹೇಳೋದಿದೆಯಲ್ಲ, ಇದು ದಡ್ಡತನ. ಅವರನ್ನ ಮರೆತು ಬದುಕು ಸಾಧ್ಯವಿಲ್ಲ. ಮೊದಲಿಗೆ ನೀವು ಹೇಳ್ಬೋದು ಸರ್, ಮರೆತು ಹೇಗೆ ಬದುಕುವುದು, ಖಂಡಿತ ಸಾಧ್ಯ ಇಲ್ಲ. ಆ ನೋವು, ಆ ನೆನಪು, ಆ ಒಡನಾಟ ಅವೆಲ್ಲವೂ ನೆನಪಿರುತ್ತೆ. ಒಂದು ಆ ನೆನಪು ಶಾಪವಾಗ ಆಗ್ಬೇಕಾ ಅಥವಾ ಅದೊಂದು ಪಾಠವಾಗಬೇಕಾ, ನಿನಗೆ ಬಿಟ್ಟಿದ್ದು. ನಾನು
ಈಗ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡೆ, ಆತನನ್ನೇ ನಂಬದೆ ಅವಳನ್ನೇ ನನ್ನ ಸರ್ವಸ್ವ ಅನ್ಕೊಂಡೆ, ಬಟ್ ಅಂತಿಮವಾಗಿ ನನಗೆ ಸಿಕ್ಕಿದ್ದು ಒಂದು ನೋವು. ಕೇವಲ ನೋವಲ್ಲ, ನೀನೊಬ್ಬ ದಡ್ಡನಾದ್ರೆ ಅದನ್ನ ನೋವು ಅನ್ಕೊಳ್ತೀಯ, ಬಟ್ ನೀನೊಬ್ಬ ಬುದ್ಧಿವಂತನಾದ್ರೆ ನಿನ್ನ ಬದುಕಿನ ಬೆಲೆ, ನಿಮ್ಮ ತಂದೆ ತಾಯಿಯ ಬೆಲೆ ನಿನಗೆ ಗೊತ್ತಿದ್ರೆ ಅದೊಂದು ಪಾಠ ಅನ್ಕೊಳ್ತೀಯ. ಮುಂದಿನ ಸಾರಿ ಮತ್ತೆ ಯಾರೋ ನಿನ್ ಜೀವನದಲ್ಲಿ ಬಂದೇ ಬರ್ತಾರೆ, ನೀನು ಹೀಗೆ ಇರೋದಿಲ್ಲ. ಇವತ್ತು ನೋವಿದೆ ನಿಂತರ, ಇವತ್ತು ಇದೇ ಕ್ಷಣದಲ್ಲಿ ಇದೇ ಕಾರಣಕ್ಕೆ ಅಳ್ತಾ ಇರೋ ಕೋಟ್ಯಾಂತರ ಜನ ಇದ್ದಾರೆ. ಒಂದಷ್ಟು ಜನ ಉಳ್ಕೊಳ್ತಾರೆ, ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡು ಜೀವನವನ್ನ ಅಂತ್ಯ ಮಾಡ್ಕೊಳ್ತಾರೆ. ಬಟ್ ಮೋಸ ಮಾಡಿದವರು ಅವ್ರು ಚೆನ್ನಾಗೇ ಇರ್ತಾರೆ. ಅವ್ರಿಗೀಗ ಬೇಕು ಒಂದೇ ಒಂದು ಕಾರಣ, ನೀವು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದೇ ತಪ್ಪ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಕರ್ಮ ಫಲಗಳು, ಕರ್ಮಗಳು, ನಿಮ್ಮ ನಿಮ್ಮ ಕೆಟ್ಟ ಕೆಟ್ಟ ವರ್ತನೆಗಳು, ಕೆಟ್ಟ ಕೆಟ್ಟ ನಿರ್ಧಾರಗಳು ನೀವೇ ಅನುಭವಿಸ್ಬೇಕು, ಇಲ್ಲೇ ಅನುಭವಿಸ್ಬೇಕು. ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಿಮ್ಗಷ್ಟೇ ಹೇಳ್ತಾ ಇಲ್ಲ, ನೀವು ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ತೀರಾ, ನೀವು ಸದಾಯಿಸಿದ್ರು ಸ್ವಲ್ಪ ಟೈಮ್ ತಗೊಂಡ್ರು, ಅದು ನಿಮ್ಮ ನಿಮ್ಮ ವ್ಯಕ್ತಿತ್ವ. ಅದು ಒಟ್ಟಿನಲ್ಲಿ ನೀವು ಅವ್ರ ಪ್ರೀತಿಯಲ್ಲಿ ಬಿದ್ರಿ, ಇದೇ ಸತ್ಯ. ನೀವು ಪ್ರೀತಿ ಅನ್ಕೊಂಡ್ರಿ, ಬಟ್ ಶುರುವಿನಲ್ಲಿ ಎಲ್ಲವೂ ಚೆನ್ನಾಗಿದ್ದ ಪ್ರೀತಿ ಒಂದ್ ಹಂತಕ್ಕೆ ಹೋಗ್ತಾ 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 ಆಸಕ್ತಿ ಕಳ್ಕೊಳ್ತಾ ಹೋಗ್ತಾನೆ. ಒಂದೇ ಮಾತಾಡ್ತಾ ಮಾಡ್ಕೊಳ್ಳಿ, ಇದು ಇವತ್ತಲ್ಲ, ಇನ್ಯಾವತ್ತೇ ಆದ್ರೂ ಕೂಡ ಪ್ರೀತಿ ಹಾಳಾಗೋದಿಕ್ಕೆ ನೀವಿಬ್ರು ಹಾಳಾಗ್ಬೇಕಾಗಿಲ್ಲ. ಆ ಹುಡುಗಿ ಒಬ್ಳು ಹಾಳಾದ್ರೆ ಪ್ರೀತಿ ಸತ್ತೋಯ್ತು, ಹೌದಲ್ವಾ? ನಿಜ ಸರ್. ನಿಮ್ಮಿದೆ, ಬಟ್ ಅವ್ರು ಕೆಟ್ಟರು, ಪ್ರೀತಿನೂ ಕೆಟ್ಟೋಯ್ತು. ನಾನು ಹೇಳೋದು, ನಿನ್ ಬದುಕಲ್ಲಿ ಈಗ ಆಕೆ ಬಂದಿದ್ದಾಳೆ, ಹೋಗಿದ್ದಾಳೆ ಕೂಡ, ಆದ್ರೆ ಈ ಬಂದು ಹೋದಾಗ ನಿಮ್ಮನ್ನ ನಿಮ್ಮ ಇಡೀ ಬದುಕನ್ನ ನರಕ ಮಾಡ್ಬಿಟ್ಟು ಹೋಗಿದ್ದಾಳೆ. ಆದ್ರೆ ಈ ಕ್ಷಣ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಇದೊಂದು ವಿಚಾರದಿಂದ ನಿಮ್ಮ ಇಡೀ ಬದುಕನ್ನ ನಿರ್ಧಾರ ಮಾಡುವುದಾದ್ರೆ ಅದು ನಿಮ್ಮ ದಡ್ಡತನ. ಒಂದು ಹೇಳ್ತೀನಿ, ನೀವು ಕೆಟ್ಟ ನಡವಳಿಕೆಯಿಂದ ಅಥವಾ ಕೆಟ್ಟ ವ್ಯಕ್ತಿಗಳಿಂದ ತಪ್ಪಿಸ್ಕೊಳ್ಳೋಕಾಗಲ್ಲ, ಅವರನ್ನ ನಿರ್ವಹಿಸ್ಬೇಕಷ್ಟೆ. ಅಂದ್ರೆ ಅವರನ್ನ ಸ್ನೇಹ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಅದರಿಂದ ಯಾವುದೇ ಮೋಸ ಆಗಲ್ಲ. ಅವರನ್ನು ಒಂದೆರಡು ಪ್ರೀತಿಯಿಂದ ಮಾತಾಡ್ಸೋದ್ರಲ್ಲಿ ತಪ್ಪಿಲ್ಲ, ಅದರಿಂದಲೂ ಏನು ಮೋಸ ಆಗಲ್ಲ. ಬಟ್ ಮೋಸ ಹೋಗೋದಿಲ್ಲಿ, ಈ ಅತಿಯಾಗಿ ನಮ್ಮನ್ನ ನಾವು ಅವ್ರಿಗೆ ಕೊಟ್ಬಿಟ್ಟಿರ್ತೀವಿ. ಹ್ಞೂ ಸರ್, ನನ್ನ ಅದೇ ಮಾಡಿದ್ದೀನಿ ಸರ್. ಇದು ವಿಷಯ, ಇದು ಸಮಸ್ಯೆ. ಈಗ ನೀನು ಒಬ್ರು ಯಾರೋ ರೌಡಿ ಅನ್ಕೊಳ್ಳಿ, ಯಾರೋ ಕೆಟ್ಟವರು ಅನ್ಕೊಳ್ಳಿ, ಅವರನ್ನು ಪ್ರೀತಿನ ಮಾತಾಡ್ಸೋದ್ರಿಂದ ನಿನ್ಗೇಂದ್ರೆ ನಷ್ಟ ಆಗುತ್ತಾ? ಇಲ್ಲ, ಯಾಕಂದ್ರೆ ಅವ್ರನ್ನ ನೀನೇನು ಸರ್ವಸ್ವ ಅನ್ಕೊಂಡಿಲ್ಲ, ಅಥವಾ ಅವನಿಗೇನು ಇಡೀ ಜೀವನ ಪೂರ್ತಿ ಅವನ ಜೊತೆ ಇರಬೇಕಾಗಿಲ್ಲ. ಕೇವಲ ಮಾತುಕತೆ ಅಷ್ಟೇ. ಆದ್ರೆ ನಿಮ್ಮ ಬುದ್ಧಿವಂತಿಕೆ ಇರಬೇಕಾಗಿರೋದು ಎಲ್ಲಿ? ಯಾರನ್ನೂ ನಿಮ್ಮ ಸರ್ವಸ್ವ ಅನ್ಕೊಳ್ತೀರಲ್ಲ. ಯಾಕಂದ್ರೆ ಆ ರೀತಿ ಅಂದ್ಕೊಂಡಾಗ ಮುಂದೆ ನೋವಾಗುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಆ ಸರ್ವಸ್ವ ಅನ್ಕೊಳ್ಳೋ ಜಾಗಕ್ಕೆ ಯಾರನ್ನಾದ್ರೂ ನೀವು ನೇಮಕ ಮಾಡ್ಬೇಕಾದ್ರೆ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇವತ್ತು ಇದು ಏನಾದ್ರೂ ದೊಡ್ಡದಾದ್ರೆ ಅಥವಾ ನಿನ್ ಬದುಕು ಏನಾದ್ರೂ ಹಾಳಾದ್ರೆ ನಿಮ್ ತಂದೆ ತಾಯಿ ಬದುಕು ಬೀದಿ ಬರುತ್ತೆ. ಇಲ್ಲ ಸರ್, ನಾನು ಸಿಕ್ಕಾಪಟ್ಟೆ ಸಫರ್ ಆಗಿದ್ದೀನಿ ಸರ್. ಇವತ್ತು ನೀವು ನಂಬಿ ಒಬ್ಬ ವ್ಯಕ್ತಿಯಾಗಿ ನೀನ್ ಮಾಡ್ರ ನೋವು ನೀನ್ ಅನುಭವಿಸ್ತಾ ಇದೀಯಾ, ಆಯ್ತಾ? ಬೇರೆ ಯಾರ್ದೋ ನೋವು ನೀನ್ ಅನುಭವಿಸ್ತಾ ಇಲ್ಲಪ್ಪ, ಅರ್ಥ ಮಾಡ್ಕೋ. ನೀನ್ ಮಾಡ್ಕೊಂಡ್ರೆ ಎಡವಟ್ಟು ಕೊಡು, ನೀನಂಗ ಆಡ್ತಾ ಇದ್ ಅಷ್ಟೇ. ಒಂದು ಇಲ್ಲಿ ತಿದ್ದುಕೊಳ್ಳೋಕೆ ಅವಕಾಶ ಇದೆ. ಇನ್ನು ನೀನು ಬಲವಾಗಿ ನಿನ್ ತಲೆಯಲ್ಲಿ ಇರಬೇಕಾಗಿರೋದು, ನಿನಗೋಸ್ಕರ ನಿನ್ ತಂದೆ ತಾಯಿ ಕನ್ಸು ಕಟ್ಕೊಂಡಿದ್ದಾರೆ. ಓಕೆ, ಅವ್ರ ಬದುಕನ್ನ ಅಥವಾ ನೀನ್ ಅನ್ಕೊಂಡಿದೀಯಾ, ನಿನಗಾಗೋ ಚಿಕ್ಕ ಪುಟ್ಟ ಏರುಪೇರುಗಳು ನೇರವಾಗಿ ನಿಮ್ಮ ಮನೆಯ ಮೇಲೆ ಪ್ರಭಾವ ಬೀರುತ್ತೆ. ಏ, ಅವ್ರ ಮಗ ಅಲ್ಲಿ ಯಾವ್ದೋ ಹುಡುಗಿಯಿಂದ ಬಿದ್ದು ಹಿಂಗ್ ಬದುಕನ್ನ ಹಾಳು ಮಾಡ್ಕೊ, ನಿಮ್ ಸಂಬಂಧಿಕರು ಯಾರನ್ನೋ ನಿನ್ಗ ಅನ್ನೋದು ಬಿಟ್ಬಿಡು. ನೀನ್ ಅದಾಲೆ ಸರಿ, ಈ ಮಾತು ನಿಜ ಸರ್. ನೀವು ಹೇಳ್ದಂಗ ಒಂದ್ ಸಂಬಂಧಕ್ಕೆ ಆಗಿದೆ ಸರ್. ನಿಮ್ಮ ಅಪ್ಪ ಅಮ್ಮಂಗ ಎಲ್ಲೋ ಅದು ಪ್ರೋಗ್ರಾಮ್ ಇರ್ತಾರೆ, ಎಲ್ಲೋ ಸಿಗ್ತಾರೆ, ಏನೋ ಒಂದು ಮಾತು ಅನ್ಬಿಡ್ತಾರೆ, ಅವ್ರಿಗೆ ಏನಿಂದ ಹಾಕೋಣ? ನಿನ್ನಿಂದ ನಿರೀಕ್ಷೆ ಮಾಡುದು ಅಂದ್ರೆ ನೀನ್ ಪ್ರೀತಿ ಮಾಡ್ಬೇಡ ಅಂತ ಹೇಳಲ್ಲ, ನೀನು ನಿಂದೇ ಆದ ರೀತಿಯಲ್ಲಿ ನೀನು ಬದುಕಬೇಡ ಅಂತ ನಾನು ಹೇಳಲ್ಲ. ಆದ್ರೆ ನಿನ್ನ ಬದುಕುವ ರೀತಿ ಸಾಧ್ಯವಾದ್ರೆ ನಿಮ್ಮ ತಂದೆ ತಾಯಿಗೆ ಗೌರವವನ್ನ ತಂದುಕೊಡ್ಬೇಕೆ ಹೊರತು, ನಿನ್ನ ನೋವುಗಳು ಅವರು ಭಾಗಿಯಾಗ್ತಾರೆ. ನಿನ್ ನೋವು ಏನು ಅಂತ ತಂದೆ ತಾಯಿ ಕೇಳ್ತಾರೆ, ಆದ್ರೆ ಆ ನೋವು ಹೋಗಿ ಯಾವಾಗ ಸಾಮಾಜಿಕವಾಗಿ ಮನೆಯವರೆಲ್ಲ ಊರೆಲ್ಲ ನಿಂತು ನೋಡೋ ಹಾಗೆ ಊರವ್ರ ಬಾಯಿಗೆ ಆಹಾರ ಆಗ್ಬೇಡಪ್ಪ. ಇದೆಲ್ಲ ನೋವು, ನಿಮ್ ತಂದೆ ತಾಯಿ ಕಣ್ಣೀರ್ ಹಾಕೋದ್ ನೀನ್ ನೋಡ್ತೀಯಲ್ಲ, ಅದು ಇದಕ್ಕಿಂತ ನರಕ ಆಗಿರುತ್ತೆ. ಅಂತಹದೊಂದು ಪರಿಸ್ಥಿತಿಗೆ
ಅವಕಾಶ ಮಾಡಿಕೊಡ್ಬೇಡ, ಇವತ್ತೇ ನಿರ್ಧಾರ ಮಾಡು. ಆಕೆ ಒಬ್ಬಳು ಬಂದು ನನ್ನ ಬದುಕಿಗೆ ಪಾಠ ಕಲಿಸಿ ಹೋದ್ಲೆ ಹೊರತು ನನ್ನ ಬದುಕನ್ನ ಸಮಾಧಿ ಮಾಡುವಷ್ಟು ಅರ್ಹತೆ ಸಾರಿ ಆ ಹಕ್ಕು ಆಕೆಗಿಲ್ಲ. ಯಾರು ಹುಡುಗಿ ಬಂದು ಸರ್ ನನ್ನ ಇಡೀ ಬದುಕನ್ನು ಹಾಳು ಮಾಡಲು, ಅದು ಆ ಹುಡುಗಿ ಶಕ್ತಿ ತೋರಿಸ್ತಾ ಇಲ್ಲ, ನಿಮ್ಮ ದುರ್ಬಲತೆಯನ್ನು ತೋರಿಸ್ತಾ ಇರೋದು. ಅಂತವ್ರು ಯಾವ ಜನ ಬರ್ತಾರೆ ನಿನಗ್ ಗೊತ್ತಾ? ಅಂತವ್ರು ಈ ಮುಂಚೆನೂ ನಿನ್ ಬದುಕಲ್ಲಿ ಬಂದು ಹೋಗಿದ್ದಾರೆ, ಬಟ್ ಅಷ್ಟಾಗ ನೋವು ಕೊಟ್ಟಿಲ್ಲ ಅಷ್ಟೇ. ನಿಮ್ ಫ್ರೆಂಡ್ಸ್ ರೂಪದಲ್ಲಿ, ನಿಮ್ ಸಂಬಂಧಿಕ ರೂಪದಲ್ಲಿ ಈ ಮುಂಚೆನೂ ಯಾರೋ ನೋವು ಕೊಟ್ರು. ನೀವು ಹೇಳ್ದಂಗ ಈ ಮಾತು ನಿಜ ಸರ್. ಯಾರು ಫ್ರೆಂಡ್ಸ್ ಎಲ್ಲ ಬಿಟ್ಟು ಹೋದ್ರೆ ನಮ್ ಲೈಫ್ ಬಿಡ ಬರ್ತಾರೆ. ನೀವ್ ಹೇಳಂಗ ಸರ್ ನಿಜ ಸರ್. ಆ ತರ ನೂರ್ ಕೇಳ್ತೀನಿ ಬ್ರದರ್ ಪ್ರತಿದಿನ. ನಾನ್ ಹೇಳೋದು ಬಹುಶಃ ಪ್ರೀತಿಯಲ್ಲಿ ಸೋತಿರೋ ಎಲ್ಲಾ ಮನಸ್ಸುಗಳು ಒಂದೇ ಒಂದು ಸತ್ಯ ಏನಂದ್ರೆ, ಅವರು ಎದುರುಗಡೆ ಇರೋಷ್ಟು ಕೆಟ್ಟ ಪ್ರೀತಿ ಮಾಡ್ಲಿಲ್ಲ, ಅವ್ರು ಪ್ರಾಮಾಣಿಕವಾಗಿ ಮಾಡಿದ್ರು. ಅದಕ್ಕೆ ಇವತ್ ನನ್ನ ಜೊತೆಗೆ ಇಲ್ಲಿದ್ದಾರೆ. ಬಹುಶಃ ನೀನು ಅವರಂಗೆ ಅವಶ್ಯಕತೆಗೋಸ್ಕರ ಮಾಡಿದ್ರೆ ನೀನೇ ಫೋನ್ ಮಾಡಲಿಲ್ಲ. ನಿಜ ಸರ್, ನಾನು ಅದಕ್ಕೆ ಅದೇ ಕಾಡ್ತಿರ ಸರ್. ನಾವು ನನ್ಗೆ ಆ ಥರ ಆಗಿ ಮಾಡಿ ಸರ್, ಅವ್ರು ಮಾಡಿರೋ ಬಿಹೇವಿಯರ್ಗೆ ನಾನು ಹಿಡ್ಕೊಂಡಿದ್ದೆ ಸರ್. ಹಿಂಗಾಗಿ ಅವರು ಲೈಫ್ ಲಾಂಗ್ ಅನ್ಭವಿಸ್ಬೋದು ಸರ್. ನಾನು ಆ ಥರ ಮಾಡಿಲ್ಲ. ಅನ್ಕೊಳ್ಬೇಡ, ಲೈಫ್ ಲಾಂಗ್ ಅಂತ ನೀನ್ ಅನ್ಕೊಂಡ್ರೆ ಈ ಲೈಫ್ ಅಲ್ಲ, ಮುಂದಿನ ಜನದಲ್ಲೂ ನಿನ್ಗೆ ಅದಕ್ಕೆ ಆಡುತ್ತೆ. ಈ ಕ್ಷಣಕ್ಕೆ, ಈ ದಿನಕ್ಕೆ ಇದು ಮುಗಿಬೇಕು. ಬ್ಲಾಕ್ ಮಾಡು. ಅವ್ರು ಬ್ಲಾಕ್ ಮಾಡೋದಲ್ಲ, ನಿನ್ನ ಬೆಲೆ ಅವ್ರಿಗೆ ಗೊತ್ತಾಗಬೇಕು. ಸರ್ ಆಯ್ತು ಸರ್. ಒಂದ್ ಕ್ವಶನ್ ಸರ್ ಲಾಸ್ಟ್. ನನ್ ಸರ್ ಏನ್ ಸರ್ ಕಾಡ್ತಿರೋದು ಸರ್, ಅವ್ಳು ಈಗ ನಾನು ಬೇಡ ಅಂದ್ರೆ ಸರ್ ಬಿಟ್ಟು ಬಿಡ್ಬೇಕು ಹೌದಾ ಸರ್? ನಾವು ಇನ್ನೊಂದು ಜೋಡಿ ಮಾತಾಡ್ತೀವಿ ಗೊತ್ತಿದೆ ಸರ್. ಜೋಡಿ ಚೆನ್ನಾಗಿ ಮಾತಾಡ್ಕೊಂಡಿರೋ ಅಮ್ಮ ನನ್ನಿಂದ ಏನು. ನೀನ್ ಏನು ಹೇಳ್ಬೇಡಪ್ಪ, ನೀನಲ್ಲಿ ತುಂಬಾ ಒಳ್ಳೆಯವನಾಗಕ್ಕೆ ಹೋಗ್ಬೇಡ ದಯವಿಟ್ಟು. ಓಕೆ, ನೀನ್ ಇಲ್ಲಿ ಹೆಚ್ಚು ಮಾತಾಡಿದಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ. ಓಕೆ, ಒಂದು ಪ್ರೀತಿ ಇನ್ನೇನು ಕಡೆಯ ಅಂಚಿನಲ್ಲಿದೆ ಅಂತ ಗೊತ್ತಾದಾಗ ಒಂದು ಅಲ್ಲೇನೋ ಬೇರೆ ಬೆಳವಣಿಗೆ ನಡೆಯೋಕ್ಕೂ ಮುಂಚೆ ದಯವಿಟ್ಟು ನೀನೇ ಆಚೆ ಬಂದ್ಬಿಡು. ಅಲ್ಲೇನೋ ಎಡಬಟ್ಟಾಗಿ ಅದ್ ಮತ್ ನಿನ್ ಮೇಲೆ ಬರೋದು ಬೇಡ. ಅಲ್ಲೇನೋ ಎಡವಟ್ಟಾಗುತ್ತೆ ಅಂತಿಮ ಸುತ್ಕೊಂಡು ಸುತ್ಕೊಂಡು ನಿಮ್ಮ ಹತ್ರ ಬರೋದು ಬೇಡ. ಅದು ಇದಕ್ಕಿಂತ ಬೇರೆನೆ ವಿಚಾರ ಇರುತ್ತೆ. ಆಯ್ತಾ, ನಿಮ್ಗೆ ಈ ಬದುಕಲ್ಲಿ ಇದಾಗಿರೋದು ಎಸ್ಪೆಷಲಿ ಆ ಹುಡುಗಿಯ ಬದುಕಲ್ಲಿ ಇಷ್ಟಕ್ಕೆ ನೀನ್ ಬದುಕಲ್ಲಿ ನಿಂತಿರೋದು ಅಂತಹ ವ್ಯಕ್ತಿತ್ವಗಳು ಒಳ್ಳೇದೆ, ಕೆಟ್ಟದ್ದೇನಲ್ಲ. ಆಯ್ತಾ, ಮದ್ವೆ ಆಗ್ಬಿಟ್ಟೇನು ಈ ರೀತಿ ಆಗಿತ್ತು ಅನ್ಕೊಳ್ಳಿ. ಇವತ್ತು ಹೇಗಿರುತ್ತೆ ಗೊತ್ತಾ ನನ್ನ ಜೊತೆ ಮಾತಾಡೋ ಈ ಪ್ರೀತಿ? ಓಕೆ, ಅದು ಒಂದು ಸಂಬಂಧಕ್ಕೆ ಒಂದು ಒಂದು ಸಂಸಾರ ಅನ್ನೋ ಸಾಗರಕ್ಕೆ ಬರುವ ಮುಂಚೆ ಆಗುವ ಈ ಎಡವಟ್ಟುಗಳು ಓಕೆ, ನೀವು ಅಲ್ಲೊಂದು ತಿದ್ಕೊಬಹುದು ಬೇರೆ ಬೇರೆ, ಬಟ್ ಮದ್ವೆ ಆದ್ಮೇಲೆ ನೂರಾರು ಜನರ ಮಧ್ಯೆ ಸಪ್ತಪದಿ ತುಳಿದಿರ್ತೀರ, ಆಮೇಲೆ ಏನೋ ಒಂದು ಈ ರೀತಿ ಆಯ್ತು ಅನ್ಕೊ, ಏನ್ ಮಾಡ್ತೀಯ ಅದಕ್ಕೆ? ಈ ಕ್ಷಣದಲ್ಲಿ ನೀನು ಕಟ್ ಆಫ್, ಅದು ಮುಗಿಬೇಕು, ಅದು ನಿನ್ನ ಬದುಕಲ್ಲಿ ಮುಗಿದ ಅಧ್ಯಾಯ. ನೀವು ನಂಬು, ನನಗೆ ಅನಿಸ್ತಾ ಇರೋ ಮಟ್ಟಕ್ಕೆ ಅಲ್ಲೇನೋ ಎಡವಟ್ಟಾಗುತ್ತೆ, ಅದು ನಿನ್ನ ಹತ್ರ ಬರೋಕ್ಕೂ ಮುಂಚೆ ಇವತ್ತಿಂದಲೇ ನೀನು ಅದರಿಂದ ದೂರ ಇಡಿ. ಇಲ್ಲ ಸರ್, ಆಗಿದೆ ಸರ್ ಆ ತರ. ನೀವು ಇನ್ಸಿಡೆಂಟ್ ಆದಂಗೆ ಸರ್, ಅದು ಫ್ರೆಂಡ್ ಇಂದ ಗೊತ್ತಾಗಿದೆ. ಬಟ್ ಸರ್ ನೀವು ಹೇಳದಂಗೆ ನನಗೆ ಸರ್ ಏನ್ ಅನ್ಸರ್, ನನ್ ಹುಚ್ಚು ಮೈಂಡ್ ಸರ್, ಬಹಳ ಸೆನ್ಸಿಟಿವ್, ನಾನ್ ಯಾರೋ ಒಬ್ಬರು ಹಚ್ಕೊಂಡ್ಬಿಟ್ಟೆ. ಹಾಗಾಗಿನೇ ಬಹುಶಃ ಭಗವಂತ ನನ್ನ ಹತ್ರ ನಿಮ್ಮನ್ನ ಇಷ್ಟ ಹತ್ರ ಕರ್ಕೊಂಡು ಬಂದಿದ್ದಾನೆ. ನಾನು ಹೇಳ್ತಾ ಇದ್ದೀನಿ, ಇದೇ ಕೊನೆ. ಏನೇ ಗೊತ್ತಾಗ್ಲಿ, ಏನೇ ಹೋಗ್ಲಿ, ಅದು ನಿನ್ನ ಬದುಕಲ್ಲಿ ಏನು ಆಗಿಲ್ಲ, ಆದ್ರೂ ಕೂಡ ಒಳ್ಳೇದಕ್ಕೆ ಆಗಿದೆ. ಮುಗೀತು. ಯಾರೋ ನನ್ನ ಬಿಡ್ತಾ ಇಲ್ಲ ಸರ್, ವಾರಕ್ಕೊಮ್ಮೆ ಮೆಸೇಜ್ ಮಾಡ್ತಾರೆ, ಒಂದ್ ಮೆಸೇಜ್ ಮಾಡ್ತಾರೆ ಮತ್ತೆ ರಿಪ್ಲೈ ಕೊಡಲ್ಲ, ಅದೆಲ್ಲ ಬೇಡ, ಅದೆಲ್ಲ ಬದುಕು. ಆಯ್ತಾ, ಅದು ನಿನ್ನ ಬದುಕನ್ನ ಎಷ್ಟು ಆಟ ಆಡಿಸ್ಬೇಕು ಅಷ್ಟು ಆಟ ಆಡಿಸ್ತಾ ಇದ್ದಾರೆ ಅವ್ರು. ಯಾರೋ ನಮಗಿಂದ ದೂರ ಹೋಗ್ಲಿ ಅನ್ನೋದಲ್ಲ, ನಾವೇ ದೂರ, ನಮಗೂ ಅಷ್ಟು ಶಕ್ತಿ ಇದೆ ತಾನೆ, ಒಂದ್ ಸ್ವಲ್ಪ ದೂರ ಬರೋ ಶಕ್ತಿ ಇದೆ ತಾನೆ. ಸರ್ ನಮ್ ಒಂದ್ ಸರ್ ಒಂದ್ ಸರ್ ಒಂದ್ ನೀವ್ ಹೇಳ್ದಂಗ ಸರ್, ಅವ್ಳು ಮಾಡ್ತಾ ಇರ್ಲಿಲ್ಲ ಸರ್ ವಾರಕ್ಕೊಮ್ಮೆ ಸರ್. ಆ ತರ ಅನ್ನು ಮಾಡ್ಕೊಂಡು ಇದ್ ಬಿಡ್ಲಿ ಅನ್ಸುತ್ತೆ ಸರ್. ಒಂದ್ ಟೂ ಡೇ, ಒಂದ್ ಎರಡ್ ವಾರ ಇರ್ತೇನೆ ಸರ್, ನನ್ ಕೈಲಿ ಆಗಲ್ಲ ಸರ್ ಆತರ ಇರೋಕೆ. ಬೇಡ ಬೇಡ, ನೀನು ಅನುಭವಿಸ್ಬೇಕಾಗಿರೋ ಅಥವಾ ನಿನಗೆ ನಿನ್ನ ಜವಾಬ್ದಾರಿಗಳು ಬೇರೆನೆ ಇದೆ. ಇದು ಮಕ್ಕಳ ಆಟ, ಇದು ಬೇಡ ಇದು. ಓಕೆ, ಯಾರನ್ನು ಕೆಟ್ಟ ಅವ್ರೇನು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ. ಆಕೆ ಏನ್ ಕರ್ಮಫಲ ಇದೆ ಆಕೆ ಅನುಭವಿಸ್ಲೇಬೇಕು, ನೀನ್ ಅದನ್ನ ತಡಿಯೋಕಾಗಲ್ಲ. ಇಲ್ಲಿ ಎಲ್ಲರೂ ಪಾತ್ರಧಾರಿಗಳು, ಅವರವ್ರ ಕೆಲಸವನ್ನು ಅವ್ರು ಸರಿಯಾಗಿ ಮಾಡ್ತಾ ಇದ್ದಾರೆ. ನೀನ್ ದ್ವೇಷಿತ ಕೂರ್ಬೇಡ, ನಿನ್ನ ಕೆಲಸ ಇವತ್ತು ನಿನ್ನ ಪಾತ್ರ ಅಳೋದಿತ್ತು, ನೀನ್ ಅದನ್ನ ಸರಿಯಾಗಿ ಮಾಡ್ತಾ ಇದೀಯ. ನನ್ನ ಪಾತ್ರ ನಿನ್ನ ಬದುಕಲ್ಲಿ ಬಂದು ಏನು ಹೇಳೋದಿತ್ತು, ನಾನು ಅದನ್ನ ಸರಿಯಾಗಿ ಮಾಡ್ತಾ ಇದ್ದೀನಿ. ನಿನ್ನ ಪಾತ್ರವನ್ನ ನೀ ಅಂದ್ಕೋ, ನಾಳೆ ನನ್ನ ಪಾತ್ರ ಅತಿ ಅದ್ಭುತವಾಗಿದೆ, ಎಲ್ಲವನ್ನ ಮರೆತು ಒಂದು ಹೊಸ ಜೀವನ ಕಟ್ಕೊಳ್ಳೋದೇ ನನ್ನ ಪಾತ್ರ, ನೀನ್ ಅದನ್ನ ಅದ್ಭುತವಾಗಿ ಮಾಡ್ಬೇಕು. ಓಕೆ, ನಿನ್ಗೋಸ್ಕರನು ಅಲ್ಲ, ಇಲ್ಲಿ ಯಾರು ಯಾರ ಬದುಕನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ಹಾಳು ಮಾಡೋಕ್ಕಾಗಲ್ಲ. ಎಲ್ಲರೂ ಅವರವರ ಯೋಚನೆ, ಅವರವರ ಕೆಟ್ಟ ವಿಚಾರಗಳೇ ಅವರವರನ್ನ ಹಾಳು ಮಾಡೋದು, ಹೌದಲ್ವಾ?
ನಿಜ ಸರ್, ನಾನು ಸುಮ್ಮನೆ ಸರ್ ನೀವು ಹೇಳ್ದಂಗೆ ಕೆಣಕಿ ಕೆಣಕಿ ಆನ್ಲೈನ್ ಚೆಕ್ ಮಾಡೋದು ಹೋಗೋದು ಮಾಡಿ ಬೇಡ ಮಾಡಿ ಬೇಡ, ಸರ್. ಅದೆಲ್ಲದರಿಂದ ನೋಡು, ಇವರು ಮನುಷ್ಯ ಮೊಬೈಲ್ ಇಂಟರ್ನೆಟ್ ಬರೋಕು ಮುಂಚೆನೂ ಬದುಕಿದ್ದ, ಮುಂಚೆನೂ ಖುಷಿಯಾಗೇ ಇದ್ದ. ಈ ಆಧುನಿಕ ಉಪಕರಣಗಳು, ಫೋನು, ಮೊಬೈಲ್, ಇಂಟರ್ನೆಟ್, ವಾಟ್ಸಪ್, ಇವೆಲ್ಲವೂ ನಿಮ್ಮ ಬದುಕನ್ನ ಮ್ಯಾಕ್ಸಿಮಮ್ ಸಾಧ್ಯವಾದ್ರೆ ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಪದೇ ಪದೇ ಚೆಕ್ ಮಾಡಿ ನೋಡೋದು, ಇಲ್ಲ ಅವ್ರು ಆನ್ಲೈನ್ ಆಗಿದಾರ ಅನ್ನೋದು ನೋಡೋದು, ನೀನೇನು ಕೆಟ್ಟ ಯೋಚನೆ ಮಾಡೋದು, ಅವ್ರು ಬೇರೆಯವ್ರ ಜೊತೆ ಯೋಚನೆ ಮಾತಾಡ್ತವ್ರ ಏನು ಅಂತ ಅಂದ್ಕೊಳ್ಳೋದು, ಇವೆಲ್ಲವೂ ನಿಮಗ್ ನೀವು ಹಾಕೊಳ್ಳೋ ಕೆಟ್ಟ ವಿಷ ಬೀಜಗಳು. ಏನ್ ಅದರಿಂದ ನಿಮಗೆ ರೇಷನ್ ಸಿಗುತ್ತಾ, ಬದುಕಿ ಹೊಟ್ಟೆ ತುಂಬುತ್ತಾ? ಏನಿಲ್ಲ ಸರ್, ನೋವು ಸಿಗುತ್ತೆ ಅಷ್ಟೇ. ಬದುಕು ಬೇಡ ಬಿಡು, ಆ ಸೋಷಿಯಲ್ ಮೀಡಿಯಾ ನೀವು ಯೂಸ್ ಮಾಡು, ಬಟ್ ಅವ್ರು ಯಾರೋ ಇದೆಲ್ಲದ್ರಿಂದ ನಿನ್ನ ಮೊಬೈಲ್ ಸೈಡ್ ಇಟ್ಬಿಟ್ಟು ಒಂದ್ರೆ ಒಂದ್ ವಾರ ತಿಂಗಳು ಕಾಡ್ಬೋಗು ಅಂತ ನಾನು ಹೇಳ್ತಾ ಇಲ್ಲ. ನಿಜ ಸರ್, ಎರಡು ದಿನ ಅವ್ರ ಮುಂದೇನೂ ನೀವು ಇದನ್ನ ಯಾವುದನ್ನು ನನ್ ಕಂಟ್ರೋಲ್ ಆಗಿದೆ, ನಾನು ಹೇಳಲ್ಲ, ನಾನು ಏನೂ ಮೋಸ ಮಾಡಿಲ್ಲ, ಯಾವ್ದು ಹಾಳ ಮಾಡಿಲ್ಲ. ಸರ್ ಒಂದ್ ಸರ್ ಲಾಸ್ಟ್ ಒನ್ ಕ್ವಶನ್ ಸರ್. ಹಲೋ ಸರ್, ಹಲೋ ಕೇಳಿ ಕೇಳಿ ಸರ್. ಏನಿಲ್ಲ ಸರ್, ನನ್ಗೆ ಅವಳು ಯಾವ ಥರ ಬೇಡ ಅಂತ ಸರ್, ನಾನು ಏನಾರು ಸರ್ ಶ್ಯಾಡೋ ಥರ ಸ್ಟೇಟಸ್ ಹಾಕಿದ್ರು ಸರ್ ಸುಮ್ಮನೆ ಇರ್ತಾಳೆ ಸರ್. ನಾನು ಸ್ವಲ್ಪ ಏನಾರು ಅವಳ ಥರ ಬೇಜಾರಾಗೋ ಥರ ನಾನು ಹ್ಯಾಪಿಯಾಗಿರೋ ಥರ ಹಾಕಿದ ಸರ್, ಅವಳು ಸಹಿಸ್ಕೊಳಕ್ಕಾಗಲ್ಲ ಸರ್. ನಾನು ಚೆನ್ನಾಗಿದ್ದೆ, ಅವಳು ಸಹಿಸ್ಕೊಳಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇದೆಯಲ್ಲಪ್ಪ, ನಾನು ಆಲ್ರೆಡಿ ಆ ವಿಚಾರದಿಂದ ಮುಂದೆ ಬಂದ್ಬಿಟ್ಟಿದ್ದೀನಿ. ನೀವಿನ್ನೂ ಅವ್ರು ನಿಮ್ ಸ್ಟೇಟಸ್ ಅವ್ರು ನೋಡೋದು, ಅವ್ರ ಸ್ಟೇಟಸ್ ನಿಮ್ ನೋಡೋದು, ನೀವಿನ್ನೂ ಅಲ್ಲ ಅಲ್ಲೇ ಸರ್, ಇದ್ದೀರಾ? ಅಲ್ಲ ಅಲ್ಲ ಸರ್, ಅವಳು ಆ ಥರ ಸರ್ ಹೇಳ್ತಿದ್ದೀನಿ. ನಾನು ಚೆನ್ನಾಗಿರೋ ಇದೆ ಇದ್ರೆ ಸಹಿಸ್ಕೊಳಕ್ಕಲ್ಲ ಸರ್. ನನ್ಗೆ ಏನಾದ್ರು ಫೀಲ್, ನಾನು ಶಾಡೋ ಸ್ಟೇಟಸ್ ಹಾಕೊಂಡು ನಾನು ದರಿದ್ರ ಥರ ಇದ್ರೆ ಚೆನ್ನಾಗಿ ಏನೋ ರಿಪ್ಲೈ ಮಾಡಿ ಕೇಳಿದ್ರು. ನಾನು ಏನಾದ್ರು ಚೆನ್ನಾಗಿ ಆ ವಿಕೃತ ಮನಸ್ಥಿತಿಗಳು ನಿಮ್ ಬದುಕಲ್ಲಿ ಬೇಡ, ಆಯ್ತಾ? ಅರ್ಥ ಮಾಡ್ಕೊ ಸರ್, ಬೇಡ ಅದು, ಆ ಸಹವಾಸನೆ ಬೇಡ. ಇವತ್ತೇ ಇವತ್ತೇ ನೀನು ಅವರಿಂದ ದೂರ ಇರಬೇಕು. ಅದ್ ನೀನು ಹೇಗ್ ಮಾಡ್ತೀವಿ ಅದ್ ನೀನು ಬಿಟ್ಟಿದ್ದು. ಅಂತಿಮವಾಗಿ ನೀನು ಬದುಕಲ್ಲಿ ಇದೊಂದು ಏನಾದ್ರೂ ನೀನು ಅಂದುಕೋ, ಈ ವಿಚಾರದಿಂದ ನೀನು ಆಚೆ ಬಂದ್ರೆ ನಿನ್ನ ಬದುಕು ಒಂದ್ ರೀತಿ ಸುಗಮವಾಗುತ್ತೆ. ಮತ್ತೆ ಆಕೆ ಏನು ಒತ್ತಾಯ ಮಾಡಿದ್ಲು ಅಂತ ಆಕೆ ಬಾಗುದ್ರು ಕೂಡ ನೀನು ಅವರನ್ನ ನಿಮ್ಮ ಬದುಕಲ್ಲಿ ಕರ್ಕೊಳ್ಳೋದು ಬೇಡ. ಇದು ಸರ್ ನಿಜ ಬೇಡ ಸರ್, ಅಂತಿಮ ಸತ್ಯ. ಇದನ್ನು ಮೀರಿ ನೀವು ಹೋದ್ರೆ ಬಹುಶಃ ಅದ್ ನಿಮ್ಮ ಪಾತ್ರ, ನೀವು ಅದಕ್ಕೆ ತಯಾರಾಗಿರ್ಬೇಕು. ಇಲ್ಲ ಸರ್ ಆಗಲ್ಲ ಸರ್, ಯಾಕಂತ ಒಂದಿವಸ ಮತ್ತೆ ಫೋನ್ ಮಾಡಿ ಅಳೋದು ಬೇಡ. ಇಲ್ಲ ಸರ್, ನಿಮ್ಮ ಪ್ರೀತಿ, ನಿಮ್ಮ ಒಳ್ಳೆ ಮನಸ್ಸು, ನಿಮ್ಮ ಮುಗ್ಧತೆ ಯಾವುದು ಇಲ್ಲ ಸರ್. ನಿಮ್ ವಿಡಿಯೋಸ್ ಕೇಳ್ತಿರ್ತಾನೆ ಸರ್, ನಾನ್ ಬೇಜಾರಾದಾಗ ಒಂದ್ ಸರ್ ನಮ್ಗೆ ಏನಾರ ಈ ತರ ಫ್ಲಾಮ್ ನಿಮ್ ವಿಡಿಯೋಸ್ ಸರ್ ವಾಕ್ಮನ್ ಹಾಕೊಂಡು ಕೇಳ್ಕೊಂಡ ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ ಸರ್. ಅದೇ ಅವ್ಳು ನೆನಪಾದಾಗ ಒಂದ್ಸರ್ ಅವಾಯ್ಡ್ ಮಾಡಬಹುದು ಉದ್ದೇಶ, ಅವ್ಳು ನೆನಪಾಗಬೇಕು ಅಂತ ಸರ್ ನಿಮ್ ಸ್ಟೇಟಸ್ ವಿಡಿಯೋಸ್ ಎಲ್ಲ ನೋಡ್ತಿರ್ತೇನೆ ಸರ್. ನಾನು ಮೋಟಿವೇಶನ್ ಸ್ಪೀಚ್ ಎಲ್ಲ ಬರೇ ನಿಮ್ಮನೆ ಕೇಳ್ತಿದ್ದೇನೆ ಸರ್. ನಾನು ಸರ್ ಒಂದೇ ಸರ್ ಹೇಳೋದು, ಬಹುಶಃ ಎಲ್ಲರೂ ಒಂದೊಂದು ಕಾರಣಕ್ಕೆ ನಿಮ್ಮ ಬದುಕಲ್ಲಿ ಬರ್ತಾರೆ. ನಿಜ ಸರ್, ಬೇಜಾರ ಅವ್ಳು ಹಿಂಗೆ ಇರ್ತದೆ ಅಂತ ಸರ್. ನಿಜ ಸರ್, ನಮ್ಮ ಅಮ್ಮನ ಮೇಲೆ ಅಣೆ ಮಾಡಿ ಹೇಳ್ತೇನೆ ಸರ್, ನಿಮ್ಮಿಂದ ಒಂದು 100ಕ್ಕೆ 30% ಆದರೂ ನಾನು ಅವಳು ಮರೆಯಕ್ಕೆ ಟ್ರೈ ಮಾಡ್ತಿದ್ದೇನೆ ಸರ್. ನಿಮ್ಮ ಬರೇ ಎಲ್ಲ ಆಸಕ್ತಿ ಕೊಟ್ಟು ಕೊಟ್ಟು ಕೇಳ್ಕೊಂತ. ಥ್ಯಾಂಕ್ ಯು ಥ್ಯಾಂಕ್ ಯು, ನಾನು ನಂಬ್ತೀನಿ. ನೀವು ಯಾವತ್ತೂ ಒಂದು ದಿವಸ ಫೋನ್ ಮಾಡಿ ಮಾತಾಡಿ, ನಿಮ್ಗೆ ಏನೇ ಗೊಂದಲ ಇದ್ರು ನೀವು ಮಾತಾಡಿ. ಆದ್ರೆ ಬಹುಶಃ ಅವ್ರು ಯಾರೋ ನಿಮ್ ಬದುಕನ್ನ ಹಾಳು ಮಾಡೋದಿಕ್ಕೆ ನೀವು ಬಿಡಬಾರ್ದು. ಅವ್ರ ಮುಂದೆ ನೀವು ಏನು ದ್ವೇಷವಾಗಿ ಬಾಳಿ ಅಂತ ನಾನು ಹೇಳಲ್ಲ. ಬಹುಶಃ ಇಂತಹ ಒಬ್ಬ ಹುಡುಗ ನನ್ನ ಬದುಕಲು ಬಂದಿದ್ದ ಅಂತ ಆಕೆ ಯಾವತ್ತೋ ಒಂದ್ ದಿವಸ ಹೆಮ್ಮೆ ಪಡಬೇಕು. ಹ್ಞೂ ಸರ್ ನಿಜ ಸರ್, ದ್ವೇಷ ಪಡೋದು ಬೇಡ. ನೀವು ಅವ್ರನ್ನ ನನ್ನ ಬದುಕಲ್ಲಿ ಇಷ್ಟೆಲ್ಲ ಆಟ ಆಡ್ಬಿಟ್ಟು ಬೇಡ ಬೇಡ, ಅದಿನ್ಯಾವುದು ದ್ವೇಷಕ್ಕೆ ನಾಂದಿ ಆಗ್ಬಿಡುತ್ತೆ. ಹಾ ಸರ್ ಓಕೆ, ಇವತ್ತೇ ಆಯ್ತು ಸರ್, ಇದೇ ಕೊನೆ, ಇದೇ ಲಾಸ್ಟ್. ಇವತ್ ನಾನೇನು ಈ ಮಾತನ್ನ ಹೇಳ್ತಾ ಇದ್ದೀನಿ, ಇವತ್ತಿಗೆ ಆ ಅಧ್ಯಾಯ ಮುಗೀತು. ಓಕೆ, ನಿನ್ನ ಬದುಕು ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ, ತಪ್ಪು ಎಲ್ಲರೂ ಮಾಡ್ತಾರೆ ಆದ್ರೆ ತಿದ್ದುಕೊಳ್ಳೋಕೆ ಒಂದು ಅವಕಾಶ ಇದ್ದೇ ಇದೆ. ಅಂತಿಮವಾಗಿ ನಿನ್ ಜೊತೆ ಇರೋದು, ನೀನು ಹುಷಾರಿಲ್ಲದಾಗ ಇವತ್ ನಿನ್ನ ಬದುಕೇನಾದ್ರೂ ಕೊಂಚ ಹಾಸಿಗೆ ಇಡಿದ್ರೆ, ನಿನಗೆ ಊಟ ಕೊಟ್ಟು ನೋಡ್ಕೊಳ್ಬೇಕಾದ್ರೆ ನಿಮ್ ತಂದೆ ತಾಯಿ ಭಗವಂತ ಯಾರು ಬರಲ್ಲ ಅದು ಬಿಟ್ರೆ. ಸರ್ ಇಲ್ಲ ಸರ್, ನನಗೆ ಅಂದ್ರೆ ಸರ್ ನಿಜ ಸರ್, ಇವತ್ತು ಬಿಟ್ಬಿಡ್ತೇನೆ ಸರ್. ನಾನು ದೊಡ್ಡ ಅದು ಎಷ್ಟು ಸಫರ್ ನೋವಾಗಲಿ ಸರ್ ನಾನು ಅನುಭವಿಸ್ತೇನೆ ಸರ್. ಇಲ್ಲ ಸರ್, ನಾನು ನಿಮ್ಗೋಸ್ಕರ ಸರ್ ಸರ್ ನೀವು ನಮ್ಗೆ ಒಂದು ನಾ ಹೇಳ್ತೇನೆ ಸರ್, 100ಕ್ಕೆ 30% ನೀವು ನನ್ನ ಪರಿಣಾಮ ಬೀರಿದ್ದೀರ ಸರ್. ನಾನು ಸುಳ್ಳು ಹೇಳ್ತೇನೆ ಸರ್, ನಮ್ಮ ಅಮ್ಮ ರಾಣಿ ಮಾಡಿ ಹೇಳ್ತೇನೆ ಸರ್. ನಾನು ಸರ್ ಇವೆಲ್ಲ ಹೇಳ್ಕೊಳಕಾಗಲ್ಲ ಸರ್ ಮನೆಯಲ್ಲಿ, ಅದಕ್ಕೆ ಸುಮ್ಮನೆ ಒಂದು ಸರ್ ನಿಜ ನಮ್ಗೆ ಒಂಥರ ಏನು ಅನ್ಕೊಳ್ಳಿ ಸರ್, ನಿಮ್ಮ ಗುರುಗಳ ರೀತಿಯಲ್ಲಿ ಒಂಥರ ತಂದೆ ರೂಪದಲ್ಲಿ ಸಿಕ್ಕಿದಾರ ಸರ್. ಇಲ್ಲ ಸರ್, ಅದು ನಿಮ್ಮ ದೊಡ್ಡತನ, ನಿಮ್ಮ. ಇಲ್ಲ ಸರ್ ನಿಜ ಸರ್, ನಾನು ದೊಡ್ಡತನ ಅಲ್ಲ ಸರ್, ನಾನು ಅದು ನೀವು ಸರ್ ನಿಮ್ ದೊಡ್ಡತನ ಅದು. ಯಾಕಂದ್ರೆ ಜಸ್ಟ್ ನಾವು ದಿನ ಅಂತಾರ ಸರ್, ಇಷ್ಟು ನಿಮ್ ಸಮಯ ತೆಗೆದಿಟ್ಟು ನಮ್ ಅದೇನು ಏನು ಎಕ್ಸ್ಪ್ರೆಷನ್ ಮಾಡದಂಗೆ ಇಷ್ಟು ಜನ ಎಷ್ಟಾಗಿ ಸರ್, ನೀವು ಒಬ್ರು ಎಷ್ಟು ಲೈಫ್ ಚೇಂಜಸ್ ಮಾಡ್ತಿರ ಗೊತ್ತಾ ಸರ್. ನೀವು ಇಲ್ಲಿವರೆಗೂ
ಭಗವಂತನಷ್ಟೇ ನಂಬಿಕೆ ನನ್ನ ಮೇಲೆ ಇಟ್ಟಿರ್ತೀರಾ, ಅಲ್ಲಿವರೆಗೂ ಅದು ಮುಂದುವರಿತಾನೆ ಇರುತ್ತೆ. ಇಲ್ಲ ಸರ್, ನಾನು ನಿಮ್ಮ ನಂಬಿಕೆ ಇಟ್ಟಿದ್ದೇನೆ ಸರ್, ಇಟ್ಕೊಂತೇನೆ ಸರ್, ನಾನು ಚೇಂಜ್ ಆಗ್ತೇನೆ ಸರ್, ನೀವು ಚಾಲೆಂಜ್ ಮಾಡಿ ಹಾಕ್ತೇನೆ ಸರ್, ನಾನು ನೀವು ರಿಟರ್ನ್ ಫೋನ್ ಮಾಡ್ತೇನೆ ಸರ್. ನಾನು ನನ್ನ ಈ ಡೇಟು ಕಡೆಯ ಮಾತು ಇಷ್ಟೇ, ನಿಮ್ಮ ಮುಗ್ಧತೆ ಎಲ್ಲೋ ಕೆಟ್ಟವರಿಗೆ ಬಲಿಯಾಗುವುದು ನನಗೆ ಇಷ್ಟ ಇಲ್ಲ, ಅದು ನಾನು ಹೌದು ಸರ್. ಬಿಡೋದಿಲ್ಲ. ಓಕೆ, ಆಯ್ತು ಸರ್, ಓಕೆ, ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು, ಒಳ್ಳೇದಾಗುತ್ತೆ, ಆರೋಗ್ಯ ಚೆನ್ನಾಗಿ ನೋಡ್ಕೊ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊ. ಓಕೆ ಓಕೆ, ಸರ್, ಚೆನ್ನಾಗಿ, ಓಕೆ ಸರ್. ಗಾಡ್ ಬ್ಲೆಸ್ ಯು.